ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿ ಈಗಾಗಲೇ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಇನ್ನು ಅವರ ತಂದೆ ಎಚ್ ಡಿ ರೇವಣ್ಣ ಅವರನ್ನು ಈಗಾಗಲೇ SIT ಅವರು ಅರೆಸ್ಟ್ ಮಾಡಿದ್ದಾರೆ. ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇರುವಂತಹ ಪ್ರಕರಣ, ಸಾಕಷ್ಟು ಜನ ದೌರ್ಜನ್ಯಕ್ಕೂ ಕೂಡ ಒಳಗಾಗಿದ್ದಾರೆ. ಹಾಗಾದರೆ ಪ್ರಜ್ವಲ್ ರೇವಣ್ಣನಿಗೆ ಏನು ಶಿಕ್ಷೆಯನ್ನು ಕೊಡಬೇಕು, ಜನ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಹತ್ರ ಒಬ್ಬರು ಆಟೋ ಓಡಿಸೋ ಸಾರಥಿ ಇದ್ದಾರೆ, ಅವ್ರ ಹತ್ರ ಪ್ರಜ್ವಲ್ಗೆ ಏನು ಶಿಕ್ಷೆ ಆಗಬೇಕು ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್, ತಮ್ಮ ಹೆಸರು? ಕರ್ಣಕುಮಾರ್. ಕರ್ಣಕುಮಾರ್ ಅವರ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ತಮ್ಮ ಗಮನಕ್ಕೆ ಬಂದಿದೆ, ಪ್ರಜ್ವಲ್ ಅವರಿಗೆ ಏನು ಶಿಕ್ಷೆ ಆಗಬೇಕು ಅಂತೀರಾ? ಸಾಮಾನ್ಯ ವ್ಯಕ್ತಿ ಆಗಲಿ, ಯಾರೇ ಅಧಿಕಾರಿ ಆಗಲಿ, ದೊಡ್ಡ ಅಧಿಕಾರಿಗಳಾಗಲಿ, ಕಾನೂನು ರೀತಿ ಯಾವ ಥರ ಶಿಕ್ಷೆ ಆಗಬೇಕೋ ಅದಾಗಲೇಬೇಕು. ಸಾಕಷ್ಟು ಮಹಿಳೆಯರು ನೊಂದು ಹೋಗಿದ್ದಾರೆ, ಸಂತ್ರಸ್ತರಿದ್ದಾರೆ, ವಿಡಿಯೋ ಕೂಡ ಹರಿದಾಡ್ತಾ ಇದೆ, ಅದ್ರ ಬಗ್ಗೆ ಏನಂತೀರ? ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಹೆಣ್ಮಕ್ಳಿಗೆ ರಕ್ಷಣೆ ಮೊದಲು ಬೇಕು. ನಮ್ಮ ತಾಯಿನಾಡಲ್ಲಿ ಮೊದಲು ಬೇಕಾಗಿರೋದು ಹೆಣ್ಣಿಗೆ ರಕ್ಷಣೆ. ಈಗ ಒಬ್ಬರು ಸಂಸದರಾಗಿದ್ದವರು ಈ ಕೆಲಸ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂತೀರ? ಕಾನೂನು ರೀತಿ ಏನಾಗಬೇಕೋ ಅದು ಆಗಲೇಬೇಕು. ಓಕೆ, ಈ ನೆಲದ ಕಾನೂನಿಗೆ ಎಲ್ಲರೂ ಒಂದೇ. ಏನು ಶಿಕ್ಷೆ ಆಗಬೇಕೋ ಅದು ಆಗಲೇಬೇಕು. ಅಂದರೆ ಪ್ರಜ್ವಲ್ ರೇವಣ್ಣಿಗೆ ಉಗ್ರ ಶಿಕ್ಷೆ ಆಗಬೇಕು? ಶಿಕ್ಷೆ ಆಗಲೇಬೇಕು. ಸ್ಟೇಷನರಿ ಶಾಪ್ ಓನರ್ ಒಬ್ರು ಇದ್ದಾರೆ, ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಮನಸ್ಸಲ್ಲಿ ಏನು ಅಭಿಪ್ರಾಯ ಇದೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಸರ್, ನಮಸ್ಕಾರ. ಸರ್, ನಮಸ್ಕಾರ. ಸರ್, ತಮ್ಮ ಹೆಸರು? ಸರ್, ಗುರುದತ್ ಅಂತ. ಗುರುದತ್ ಅವರೇ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ತಮಗೆ ಗೊತ್ತಾಗಿರ್ಬೋದು, ಸಾಕಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಶಿಕ್ಷೆ ಆಗಬೇಕು ಅಂತೀರಾ? ಸರ್, ಶಿಕ್ಷೆ ಅಂದರೆ ಅವರಿಗೆ ಗಲ್ಲಿಗೆಲ್ಲ ಇಲ್ಲ, ಬಟ್ ಹಿ ಹ್ಯಾಸ್ ಟು ಬಿ ಟೋಟಲಿ ಇಂಪ್ರೆಸೆಂಟ್. ಯಾಕಂದ್ರೆ ಆಚೆ ಬಂದರೆ ತಿರ್ಗಾ ಇದೇ ಕೆಲಸ ಮಾಡ್ತಾರೆ. ಆಮೇಲೆ ಈಗ ನೋಡಿ, ಹೆಣ್ಮಕ್ಳದ್ದು ಪ್ರಾಬ್ಲಮ್ ಬಂದರೆ ವಿಡಿಯೋ ಲೀಕ್ ಆಗಿದೆ, ಅವ್ರು ಯಾವ ವೆಂಜೆನ್ಸ್ ಮೇಲೆ ಯಾರು ಮಾಡಿದ್ದಾರೆ ಅದು ಇಮ್ಯಾಟೀರಿಯಲ್. ಆದರೆ ಆ ಹೆಣ್ಮಗಳಿಂದ ಅವಳು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಆಕೆಗೆ ಆ ಹೆಣ್ಮಗಳಿಗೆ ಮದುವೆ ಆಗಿದ್ರೆ ಗಂಡ ತಲೆ ಎತ್ಕೊಂಡು ಓಡಕ್ಕಾಗಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಆಡ್ಕೊತಾರೆ, ಶಿ ಬಿಕಮ್ಸ್ ಅ ಲಾಫಿಂಗ್ ಸ್ಟಾಕ್. ಒಂದು ಅವ್ರ ಅತ್ತೆ ಮಾವಂದ್ರ ಕತೆ, ಅವ್ರ ತಂದೆ ತಾಯಿಗಳ ಕತೆನೂ ಹಂಗೆ ಆಗತ್ತೆ ಪ್ರಾಬಬ್ಲಿ. ಆಮೇಲೆ ಒಂದೊಂದು ಹೆಣ್ಮಗಳು ಯಾರಿಗೆ ಹೂ ಹ್ಯಾಸ್ ಬೀನ್ ಡಿಫೇಸ್ಡ್, ಅವರು ಶಿ ವಿಲ್ ಹ್ಯಾವ್ ಟು ಕಮಿಟ್ ಸೂಸೈಡ್. ಹಂಗೆ ಆಗುತ್ತೆ, ಆಗಬಾರ್ದು. ಆದರೆ ಬಟ್ ಈಗ ಏನು ಮಾಡ್ಲಿಕ್ಕೆ ಆಗ್ತದೆ? ಈಗ ಎಷ್ಟು ಜನ ಕಲ್ಪಬಲ್ ಇದ್ದಾರೆ ಆ ಕ್ರೈಮಲ್ಲಿ? ಎವ್ರಿಬಡಿ ಹ್ಯಾವ್ ಟು ಬಿ ಇಂಪ್ರೆಸೆಂಟ್. ಅಲ್ಲ, ದೌರ್ಜನ್ಯ ಎಸಗಿದ್ದು ಪ್ರಭಾವಿ ವ್ಯಕ್ತಿ, ಆದರೆ ಈಗ ಕಾನೂನಿಗೆ ಎಲ್ಲರೂ ಒಂದೇ ಅಲ್ವಾ? ಏನು ಶಿಕ್ಷೆ ಆಗಬೇಕು? ಇಂಪ್ರೆಸನ್ ಆಗ್ಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ. ಅವನ ಆಚೆ ಬರ್ಲಿಕ್ಕಾಗಲ್ಲ, ಆ ಥರ ಮಾಡಬೇಕು. ಈಗ ನೀವು ಜೈಲಲ್ಲೇ ಇರಬೇಕು, ಜೈಲಲ್ಲೇ ಇರಬೇಕಾಗತ್ತೆ, ಜೈಲಲ್ಲಿ. ಈಗ ನೋಡಿ, ಫಾರಿನಲ್ಲಿ ಒಂದು ಸ್ಮಾಲ್ ಮರ್ಡರ್ ಮಾಡಿದ್ರು ಅದಕ್ಕೆ ಏನು ಹೋಮಿಸೈಡ್ ಅನ್ನೋ ಹೇಳ್ತಾರೆ. 250-300 ವರ್ಷ, 300 ವರ್ಷ ಒಬ್ಬ ಮನುಷ್ಯ ಬದುಕೋದಿಲ್ಲ ಅಂದರೆ ಇಟ್ಸ್ ಆ್ಯಸ್ ಗುಡ್ ಅವನ ಆಚೆ ಅಂತೂ ಬರಲಿಕ್ಕಾಗೋದಿಲ್ಲ. ಅವ್ನಿಗೆ ಎಂಥ ಒಳ್ಳೆ ಫ್ಯೂಚರ್ ಇದೆ, ಈ ಸ್ಮಾಲ್ ಥಿಂಗಿಂದ ಅವನು ಲೈಫೇ ಹಾಳು ಮಾಡ್ಕೊಂಡ ಅಲ್ವೇ? ಹಾಗಾಗಿ ಬಟ್ ಇಂಥವ್ರಿಗಿಂತ ನೋಡಿ, ಅವನ ಆಚೆ ಬಂದ್ರೂ ಹೌ ಶೂರ್ ಆರ್ ಯು ಹಿಲ್ ಬಿ ರಿಫೈನ್ಡ್? ಪಶ್ಚಾತ್ತಾಪ ಬಂದ್ರೂ ನನ್ನ ಹತ್ರ ಹೇಳಬಾರ್ದು, ಪಾಪ ಚಿಕ್ಕ ಹುಡುಗ, ಇನ್ನೂ ಚಿಕ್ಕ ವಯಸ್ಸಿದೆ, ಈ ಹ್ಯಾಸ್ ಅ ವೆರಿ ಲಾಂಗ್ ಫ್ಯೂಚರ್. ಬಟ್ ಅವನು ಈ ಸ್ಮಾಲ್ ಡಿಸೈರ್ಸಿಂದ ಲೈಫೇ ಹಾಳು ಮಾಡ್ಕೊಂಡ. ಅದಲ್ಲದೆ ಆ ದೊಡ್ಡ ವ್ಯಕ್ತಿ ದೇವೇಗೌಡರು, ಅವ್ರ ಪ್ರಧಾನಿಗಳು, ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಕಂಟ್ರಿ, ಈಗ ಅವ್ರದ್ದು ಎಷ್ಟು ರೆಪ್ಯುಟೇಷನ್ ಹಾಳಾಯ್ತು, ಈಗ ಅವ್ರು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ಅನ್ಕೊಳ್ಳೋದು, ಅವನು ಹಿ ಹ್ಯಾಸ್ ಟು ಬಿ ಜೈಲ್ಡ್, ಅಷ್ಟೇ. ಒಂದು ಇನ್ನೊಂದು, ಐ ಶುಡ್ ನಾಟ್ ಯೂಸ್ ಅ ಸ್ಟ್ರಾಂಗ್ ವರ್ಡ್, ಈಸಿ ಸೈಕಿಕ್ ಅಂತ ಅವ್ರಿಗಿರೋ ಒಂದು ಕೌನ್ಸಿಲಿಂಗನ್ನು ಮಾಡಬೇಕಾಗಿ ಬರ್ತದೇನೋ ಗೊತ್ತಿಲ್ಲ. ಯಾಕಂದರೆ ಸಿಕ್ಕಿದವ್ರ ಹತ್ರ ಎಲ್ಲ ಹೋಗ್ಬಿಟ್ಟಿದ್ದು ಮಾಡಬೇಕು ಅಂತ ಹೇಳಿದ್ರೆ ದೇರ್ ಸಮಥಿಂಗ್ ರಾಂಗ್. ಈಗ ನಾರ್ಮಲ್ ಪರ್ಸನ್ ಯಾರು ಈ ಥರ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅಂದರೆ ಮರ್ಡರ್ ಗಿರ್ಡರ್ ಮಾಡಿಲ್ಲ, ಇಲ್ಲ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ನಾವು ಗಲ್ಲಿಗಂತೂ ಇದು ಮಾಡಲಿಕ್ಕಾಗಲ್ಲ. ಬಟ್ ಈ ಶುಡ್ ನಾಟ್ ಬಿ ಲೆಟ್ ಔಟ್, ಅಷ್ಟೇ, ದಟ್ಸ್ ದ ಓನ್ಲಿ ಥಿಂಗ್. ಅಲ್ಲ, ಇಲ್ಲಿ ಭಾಳಷ್ಟು ಸಂತ್ರಸ್ತ ಮಹಿಳೆಯರ ಮಾನಮರ್ಯಾದೆ ಪ್ರಶ್ನೆ ಅಲ್ವಾ? ಈಗ ಅದೇನೆ, ದಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಕ್ವಶನ್. ಯಾಕಂದರೆ ಈಗ ಅವನಿಗೆ ಗಲ್ಲಿಗೆ ಹಾಕಿದ್ರು ಇವ್ರ ರೆಪ್ಯುಟೇಷನ್ ಹೋಯ್ತಲ್ವಾ, ಇವ್ರ ಮಾನಮರ್ಯಾದೆ ಹೋಗಿರೋದ್ರಿಂದ ಇವ್ರಿಗೆ ಏನು ನೆಕ್ಸ್ಟ್ ಬಾಳಿಗೆ? ಈಗ ಅದಕ್ಕೆ ಗೌರ್ಮೆಂಟ್ ಹ್ಯಾಸ್ ಟು ಡೂ ಸಮಥಿಂಗ್ ಅಬೌಟ್. ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂತಲ್ಲ, ಎವ್ರಿಬಡಿ ಆರ್ ಇನ್ವಾಲ್ಡ್. ಈಗ ಕಾಮನ್ ಲೈಕ್ ಮೀ, ನಾನು ಕೂಡ ಆ ಫ್ಯಾಮಿಲಿಗೆ ನಾನು ಏನಾದ್ರೂ ಮಾಡಬೇಕಾಗ್ತದೆ, ಅದು ನಮ್ಮ ಕರ್ತವ್ಯ. ಅಲ್ಲ, ಸಾಕಷ್ಟು ಜನ ವಿಡಿಯೋ ಎಲ್ಲ ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡ್ತಾ ಇದ್ದಾರೆ, ಅವ್ರಿಗೇನು ಸಂದೇಶ ಕೊಡ್ತೀರ? ಸ್ಟಾಪ್ ಮಾಡಬೇಕು, ಇಲ್ಲಾಂದರೆ ಅವರು ಇನ್ವಾಲ್ವ್ ಆದಂಗೆ ಲೆಕ್ಕ ಇದರಲ್ಲಿ, ಈ ಕ್ರೈಮಲ್ಲಿ ಅವ್ರು ಇನ್ವಾಲ್ವ್ ಆದಂಗೆ ಲೆಕ್ಕ. ಯಾರು ಸರ್ಕ್ಯುಲೇಟ್ ಮಾಡಿದ್ದಾರೆ, ಯಾರು ಶೂಟ್ ಮಾಡಿದ್ದಾರೆ, ಯಾರು ಆ ಇದು ಪೆನ್ಡ್ರೈವ್ಗೆ ತೊಗೊಳ್ಳಿಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಎವ್ರಿಬಡಿ ಆರ್ ಇನ್ವಾಲ್ವ್. ಸೊ ಹಾಗಾಗಿ ಆದಷ್ಟು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅದನ್ನು ಪ್ರಾಬಬ್ಲಿ ಡಿಲೇಟ್ ಮಾಡೋದ ಇಲ್ಲ ಲೆಟ್ ಅಸ್ ಫರ್ಗಿವ್ ಇಟ್,
ಆಮೇಲೆ ಆ ಹೆಣ್ಮಕ್ಳಿಗೆ ಏನಾದರೂ ಒಂದು ರೀತಿ ಹೆಲ್ಪ್ ಆಗೋಕ್ಕೆ ಮಾಡೋದು ಬೆಟರ್ ಅಂತ ಅನಿಸುತ್ತೆ ನನಗೆ. ಫೈನಲ್ ಆಗಿ ಪ್ರಜ್ವಲ್ಗೆ ಉಗ್ರವಾದ ಶಿಕ್ಷೆ ಆಗಬೇಕು, ಉಗ್ರವಾದ ಶಿಕ್ಷೆ ಆಗಲೇಬೇಕು, ಆದರೆ ಆಚೆನೆ ಬರಬಾರ್ದು ಅಂತ ನನಗೆ ಅನಿಸುತ್ತೆ. ಆ ಥರ ನಾನು ಹೇಳೋದು ಅವ್ರ ತಂದೆ ತಾಯಿಗೆ ಬೇಜಾರಾಗ್ಬೋದು, ಇಲ್ಲ ಪ್ರಜ್ವಲ್ಗೆ ಬೇಜಾರಾಗ್ಬೋದು, ಬಟ್ ಅವರಿಂದ ಬೇಜಾರಾಗಿರೋದು ಎಷ್ಟು ಜನ ಇದ್ದಾರೆ? ಇವರು ಬರೀ 3 ಜನ, ಇವರು ತಂದೆ ತಾಯಿ ಮಗ, ಬಟ್ ಸಾವಿರಾರು ಜನಕ್ಕೆ ಪ್ರಾಬ್ಲಮ್ ಆಗಿದೆಯಲ್ಲ. ಆಮೇಲೆ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಹೇಳ್ತಾರೆ, ಈಗ ಅವ್ರ ಫ್ಯೂಚರು ಶೀಲ್ ಬಿ ಟಾರ್ಗೆಟೆಡ್, ಅವಳು ಗೊತ್ತಕೋಣ, ಅವಳು ಹೋಗಿಲ್ವಾ, ಇವಳು ಹೋಗಿಲ್ವಾ. ಒಂದು ಫಿಲಮ್ ಆ್ಯಕ್ಟ್ರಿ ಆದರೂ ಹೋದ್ರೆ ಈ ಥರ ಮಾತಾಡ್ತಾರೆ ಅಂಥದ್ರಲ್ಲಿ ಒಂದು ಪಾಪ ಕಷ್ಟ ಅಲ್ವಾ? ಅದಕ್ಕೇನಾರ ಒಂದು ಪರಿಹಾರ ಮಾಡಲೇಬೇಕಾಗ್ತದೆ. ಅಪಾರ್ಟ್ ಫ್ರಮ್ ಅವನು ಶಿಕ್ಷೆ ಆಗೋದು ಬೇರೆ, ಇವ್ರಿಗೆ ರೀಹ್ಯಾಬಿಲಿಟೇಷನ್ ಏನಿದೆ ಅದು ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಆ ಪ್ರೋಸೆಸ್ ಏನಿದೆಲ್ಲ ಈ ಥರ ಆದಮೇಲೆ ದ ಸ್ಟೇಟ್ ಮೆಂಟಲ್ ಸ್ಟೇಟ್ ಅವ್ರೇನು ಇರ್ತಾರೆ, ತಿರ್ಗಾ ಅವ್ರು ವಾಪಸ್ ಬರಲಿಕ್ಕೆ ಆ ಕಾನ್ಫಿಡೆನ್ಸು, ಆಮೇಲೆ ಆ ಅಳಕಿರ್ತದೆ. ಎಲ್ಲಿ ಹೋದರೂ ಅವ್ರನ್ನ ಯಾರೋ ನೋಡ್ತಾ ಇರ್ಬೋದು, ಯಾರೋ ಕೇಳ್ತಾ ಇರ್ಬೋದು, ನನ್ನ ಹಿಂದೆ ಯಾರೋ ಮಾತಾಡ್ಕೊಳ್ತಾ ಇರ್ಬೋದು, ಆ ಥರ ಒಂದು ಫೀಲಿಂಗ್ ಬಂದುಬಿಟ್ಟಿರುತ್ತೆ. ಟು ಗೆಟ್ ಓವರ್ ದಟ್ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, ಆ್ಯಂಡ್ ನಮ್ಮ ಎಲ್ಲರ ಕರ್ತವ್ಯ ಅದು. ಮತ್ತೊಬ್ಬರು ಪ್ರಜ್ಞಾವಂತ ನಾಗರಿಕರು ನಮ್ಮ ಹತ್ರ ಇದ್ದಾರೆ, ಅವರಿಂದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ವೆಂಕಟೇಶ್ ಅವರೇ, ಪ್ರಜ್ವಲ್ ರೇವಣ್ಣ ಪ್ರಕರಣ ತಮಗೆಲ್ಲ ಗೊತ್ತಿರ್ಬೋದು, ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಏನು ಶಿಕ್ಷೆ ಆಗಬೇಕು ಅಂತೀರಾ? ಸರ್ ಖಂಡಿತಗಳು ತುಂಬ ದೊಡ್ಡ ಶಿಕ್ಷೆ ಆಗಬೇಕು ಸರ್, ಅದು ಬಂದು ಲೈಫಲ್ಲಿ ಇನ್ನ ಯಾರು ಮರಿಬೇಡ್ದು, ಆ ಥರ ಶಿಕ್ಷೆ ಮಾಡಬೇಕು. ಅದಕ್ಕೆ ಏನು ಸರ್ಕಾರ ಇದು ಮಾಡ್ತಾರೋ ಗೊತ್ತಿಲ್ಲ, ಮಾಡಿ ಸ್ವಲ್ಪ ಇದು ಮಾಡ್ಬೇಕು ಸರ್, ನಾವು ಎಲ್ಲರೂ ಕಾಣಿಸಂಗೆ ಅವ್ರಿಗೆ ಒಳ್ಳೆ ದಂಡನೆ ಕೊಡ್ಬೇಕು ಸರ್. ಸಾಕಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿದೆ, ತುಂಬ ಆಗಿದೆ, ನಾವು ನೋಡ್ತಾ ಇದೀವಿ ಡೈಲಿ ಡೈಲಿ ಎಲ್ಲ ಒಂದೊಂದು ಕಡೆ ನ್ಯೂಸ್ ಬರ್ತಾನೆ ಇದೆ. ಆದರೆ ಇದು ಕೊಡೋ ಶಿಕ್ಷೆ ಇನ್ನೊಬ್ಬರಿಗೂ ಇದಾಗಬೇಕು, ಪಾಠ ಆಗಬೇಕು, ಆ ಥರ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದೀವಿ ಸರ್. ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಿಲ್ಲ, ಅವ್ರು ಕಡಿಮೆ ಇದು ತಗೋಬೇಕು ಸರ್, ತುಂಬ ಕಡಿಮೆ ಶಿಕ್ಷೆ ಕೊಡಬೇಕು ಅವರಿಗೆ. ಅಲ್ಲ, ಪ್ರಕರಣ ನಡೆದು ಒಂದು ವಾರ ಕಳಿತ ಬಂತು, ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಿಲ್ಲ, ಅದು ಗೊತ್ತಿಲ್ಲ ಸರ್. ಅದೇ ಅವ್ರವ್ರ ಕಡೆ ಏನಾಗಿರ್ತದೆ ಗೊತ್ತಿಲ್ಲ, ಇದು ಸರ್ಕಾರ ಎತ್ಕೊಂಡು ಕ್ಲೀನ್ ಆಗಿ ಮಾಡ್ಕೊಡ್ಬೇಕು ಸರ್, ನಾವು ಅದು ಇದು ಮಾಡ್ತಾ ಇದ್ದೀವಿ. ಟೋಟಲಿ ಪ್ರಜ್ವಲ್ ರೇವಣ್ಣಗೆ ಉಗ್ರವಾದ ಶಿಕ್ಷೆ ಕೊಡಲೇಬೇಕು ಸರ್, ಸತ್ಯವಾಗಿ ಕೊಡಲೇಬೇಕು. ಅವಾಗಲೇ ಇನ್ನೊಬ್ಬರಿಗೆ ಅದು ಇದಾಗೋದು, ಇಲ್ಲ ಅಂದರೆ ಅನ್ಕೋ ಹಂಗೆ ಬಿಟ್ಟರೆ ಎಲ್ಲ ಜನ ಬೆಳೀತಾನೆ ಇರ್ತಾರೆ ಸರ್, ಚಿಕ್ಕ ಚಿಕ್ಕ ಹುಡುಗರಿಂದ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಬರ್ತಾರೆ ಈ ತಪ್ಪು ಮಾಡೋಕ್ಕೆ. ಅವ್ರಿಗೆ ಒಳ್ಳೆ ಶಿಕ್ಷೆ ಕೊಡಬೇಕು, ಎಲ್ಲರೂ ಯಾರು ಕೊಡದಿರೋ ಶಿಕ್ಷೆ ಅವ್ರು ಕೊಡಬೇಕು ಸರ್ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ಅಂದರೆ ಇಂತಿಷ್ಟು ವರ್ಷ ಜೈಲಲ್ಲಿ ಇಡಬೇಕು ಅಥವಾ ಜೀವಾವಧಿ ಶಿಕ್ಷೆ? ಸರ್ ಜೀವಾವಧಿ ಶಿಕ್ಷೆ ಕೊಟ್ಟರೆ ಒಳ್ಳೆ ಸರ್, ಜೈಲಲ್ಲಿ ಕೊಟ್ಟರೆ ಇಲ್ಲಿರೋದಕ್ಕಿಂತ ಹೊರಡೇನೆ ಚೆನ್ನಾಗಿದ್ದಾರೆ, ನಮ್ಗೆ ಗೊತ್ತಿರೋಂಗೆ. ನಾವು ಒಂದಿದೆ, ನಮಗೂ 37-40 ವರ್ಷ ಹತ್ರ ಆಗ್ತೈತೆ, ಇಲ್ಲರಿಗಿಂತ ಅವ್ರು ಒಳಡೆ ಇನ್ನೂ ಆಪಿಯಾಗಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಜೀವ ಶಿಕ್ಷಣ ಕೊಡ್ಬೇಕು ಸರ್. ಥ್ಯಾಂಕ್ ಯು ವೆಂಕಟೇಶ್. ಥ್ಯಾಂಕ್ ಯು ಸರ್. ಹೆಬ್ಬಾಳ ಸಮೀಪ ಸಾಕರ್ ನಗರದಲ್ಲಿ ನಾವಿವಾಗ ಇದ್ದೀವಿ. ಇಲ್ಲಿ ಜನಸಾಮಾನ್ಯರು ಏನು ಅಭಿಪ್ರಾಯವನ್ನು ತಿಳಿಸ್ತಾರೆ ಪ್ರಜ್ವಲ್ ಪ್ರಕರಣದ ಬಗ್ಗೆ ಅಂತ ಅವ್ರ ಬಾಯಿಂದ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಸರ್ ರಾಜು ಅಂತ. ರಾಜು ಸರ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ತಮ್ಮ ಗಮನಕ್ಕೂ ಕೂಡ ಬಂದಿದೆ, ಪ್ರಜ್ವಲ್ಗೆ ಏನು ಶಿಕ್ಷೆ ಆಗಬೇಕು ಅಂತ? ಸರ್, ಈಗ ನಾವು ನೋಡಿದ ಹಾಗೆ ಟಿವಿಯಲ್ಲಿ ಈಗ ಕೊಡ್ತಿರೋ ನ್ಯೂಸ್ ಪ್ರಕಾರ ಎವಿಡೆನ್ಸು ಸಹಿತ ಅವರು ಇವಾಗ ದೋಷ ಅಂತ ನಿರ್ಧಾರ ಆದರೆ ಇದು ಖಂಡಿತವಾಗೂ ಖಂಡನೀಯ, ಹಾಗೂ ಇನ್ನೊಬ್ಬರಿಗೆ ಒಂದು ಮಾರ್ಗದರ್ಶನ ಆಗುವಂಥ ಒಂದು ಶಿಕ್ಷೆ, ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಮತ್ತೊಬ್ಬರು ಇಂಥ ಒಂದು ಕೃತ್ಯಕ್ಕೆ ಸಾಹಸ ಮಾಡಲಿಕ್ಕಾಗಲ್ಲ, ಯೋಜನೆ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಇದು ಬಂದುಬಿಟ್ಟು ಹೆಣ್ಣು ಮಕ್ಕಳ ವಿಷಯ, ಒಂದು ಹೆಣ್ಣು ಮಗುಗೆ ನಮ್ಮ ದೇಶದಲ್ಲಿ ಸಾಂಸ್ಕೃತಿಕತೆ ಅಂತ ಹೊಂದಿರೋ ದೇಶ, ನಾವು ಪೂಜನೀಯ ಸ್ಥಾನದಲ್ಲಿ ಹೆಣ್ಣು ಮಕ್ಕಳನ್ನ ಇಟ್ಟು ನಾವು ಗೌರವದಿಂದ ಇವತ್ತಿನವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಆ ಒಂದು ಗೌರವ ಸ್ಥಾನವನ್ನು ಯಾವುದೇ ಕಾರಣಕ್ಕೂ ಕಳಂಕ ತರಬಾರದು. ಈ ರಾಜಕಾರಣಿಯಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರಾಗಲಿ ಹೆಣ್ಣು ಮಕ್ಕಳಿಗೆ ಏನು ಗೌರವ ನಾವು ಮುಂದಿನಿಂದ ಕೊಟ್ಟಿದ್ದೀವಿ ಅದು ಇವತ್ತಿವರೆಗೂ ಇರಬೇಕು, ಮುಂದೆನೂ ಅದನ್ನು ನಡ್ಕೊಂಡು ಹೋಗಬೇಕು. ಹಾಗಾಗಿ ಇದು ನಿಜವಾಗಿಯೂ ಇದು ಏನಾದರೂ ಇಂಥ ಒಂದು ನೀಚ ಕೃತ್ಯ ಆಗಿದ್ದರೆ ಯಾರ್ಯಾರಿದ್ದಾರೆ ಅವರೊಬ್ಬರೇ ಇಲ್ಲ, ಅವ್ರಿಗೆ ಸಹಕರಿಸುವಂಥವ್ರು ಮುಖ್ಯವಾಗಿ ಎಲ್ಲರೂ ಕೂಡ ಏನೋ ಕಠಿಣ ಶಿಕ್ಷೆ ಆಗಲೇಬೇಕು, ಅದು ತಕ್ಕ ಪಾಠ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಬೇಕು. ಈಗ ಸಾಕಷ್ಟು ಜನ ಅಶ್ಲೀಲ ವಿಡಿಯೋನ ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡ್ತಾ ಇದ್ದಾರೆ, ಅವ್ರಿಗೇನು ಮೆಸೇಜ್ ಕೊಡ್ತೀರಾ? ಸರ್, ಅದೇ ಹೇಳಿದ್ನಲ್ಲ ಸರ್, ಈಗ ಕಾನೂನು ಅನ್ನೋದು ಒಂದು ನಾವು ಈಗ ಜಾರಿಗೆ ತರಬೇಕು. ಹೇಗೆ ಅಂತ ಹೇಳಿದ್ರೆ ಇದೆಲ್ಲ ಈಗ ನಿಲ್ಲಬೇಕು ಸರ್. ವಾಟ್ಸಪ್ಪು ಸೋಷಿಯಲ್ ಮೀಡಿಯಾ ಅನ್ನೋದು ನಾವು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಬೇಕು ಹೊರತು ಈ ಥರ ದುಷ್ಕೃತ್ಯಗಳಿಗೆ ಉಪಯೋಗಿಸ್ಕೊಳ್ಬಾರ್ದು. ಯಾವುದೇ ರೀತಿಯ ಒಂದು ದುಷ್ಕೃತ್ಯ ಯಾರ್ಯಾರು ಮಾಡಿದ್ರು ಕೂಡ ಇಮಿಡಿಯೇಟ್ ಆ್ಯಕ್ಷನ್ ಆಗಬೇಕು. ಸೊ ಮತ್ತೆ ಇನ್ನೊಬ್ರು ಮಾಡಲಿಕ್ಕೆ ಸಾಹಸ ಮಾಡಬಾರ್ದು. ಸೊ ನಮ್ಮ ಒಂದು ಉದ್ದೇಶ ಇದೆ ಸರ್, ಯಾರೇ ಆಗಲಿ, ಒಂದು ರಾಜಕಾರಣಿ ಆಗಲಿ ಮತ್ತೊಬ್ಬ ಸೆಲೆಬ್ರಿಟಿ ಆಗಲಿ ಇನ್ನೊಬ್ಬರಾಗಲಿ ಪ್ರತಿಭಾವಂತರು ಆಗಲಿ ಅಥವಾ ಸಾಮಾನ್ಯ ಪ್ರಜೆ ಆಗಲಿ, ಕಾನೂನು ಎಲ್ಲರಿಗೂ ಒಂದೇ, ಶಿಕ್ಷೆ ಎಲ್ಲರಿಗೂ ಆಗಲೇಬೇಕು.
ಸೊ ಇದು ಇನ್ನು ಕೂಡ ಪ್ರಜ್ವಲ್ ರೇವಣ್ಣ ವಾಪಸ್ ಬಂದೇ ಇಲ್ಲ ದೇಶಕ್ಕೆ, ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಸರ್? ಈಗ ಅದೇ ಸರ್ ಹೇಳಿದ್ನಲ್ಲ ಸರ್, ಸರ್ಕಾರದ್ದು ಹೇಗೆ ಅವರ ಇತಿಮಿತಿಗಳು ನಮಗೆ ತಿಳಿದಿಲ್ಲ, ಯಾಕಂದ್ರೆ ನಾವು ಗೊತ್ತಿರೋದು ಹೇಳಬೇಕು. ಬಟ್ ನಮಗೇನಪ್ಪ ಅಂದರೆ ಇದು ವಿಚಾರ ಖಂಡನೀಯ, ಇದು ನಿಜವಾಗ್ಲೂ ಆಗಿದ್ರೆ ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸದಾಶಿವ ನಗರದಲ್ಲಿ ಈಗ ಇದ್ದೀವಿ ನಾವು. ಸದಾಶಿವ ನಗರದ ಸದಾಶಿವ ರೆಡ್ಡಿಯವರು ಈಗ ನಮ್ಮ ಹತ್ರ ಇದ್ದಾರೆ, ಅವ್ರ ಹತ್ರ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸದಾಶಿವ ರೆಡ್ಡಿ ಅವರೇ, ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ತಮಗೆ ಗೊತ್ತಿರ್ಬೋದು, ಅವ್ರಿಗೇನು ಶಿಕ್ಷೆ ಆಗಬೇಕು ಅಂತೀರ ಸರ್? ಶಿಕ್ಷೆ ಅನ್ನೋದು ಕಾಮನ್ ಆಗಿ ಎಲ್ಲರಿಗೂ ಒಂದೇ ಇರಬೇಕು. ಈಗ ನೋಡಿ, ಈಗ ಕರ್ನಾಟಕ ಸ್ಟೇಟ್ದಲ್ಲಿ ನೋಡ್ತಾ ಇದೀವಿ, ಇವಾಗ ನಮ್ಮ ರಾಜ್ಯದಲ್ಲಿ ಗುಲ್ಬರ್ಗದಲ್ಲಿ ಸಾರಿ ಹುಬ್ಳಿದಲ್ಲಿ ಒಂದು ಇನ್ಸಿಡೆಂಟ್ ನಡೆಯಿತು, ಅದ್ರ ಬಗ್ಗೆ ಇದ್ರೂ ಆಕ್ಷನ್ ಇಲ್ಲ. ಈಗ ಅದೇ ಸರ್ಕಾರ ಈಗ ಮೊನ್ನೆ ಕುಮ್ಮ ಕೊಡ್ತಾ ಇದೆ, ನಮ್ಮ ಲೋಕಲ್ ಏನು ಸರ್ಕಾರ ಇದೆ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ, ಒಬ್ರಿಗೊಂದಾಯ ಇನ್ನೊಬ್ರಿಗೊಂದಾಯ ಮಾಡಬಾರ್ದು. ಸೊ ಈಕ್ವಾಲಿಟಿ ಇರಬೇಕು. ಮತ್ತು ಇನ್ನು ಕೆಲವ್ರು ಜನ ಏನು ಮಾಡ್ತಾ ಅಂದರೆ ಈಗ ರಾಜಕೀಯ ಮಾಡ್ತಾಯಿದ್ದಾರೆ, ಇದನ್ನು ರಾಜಕೀಯ ಮಾಡೋಕೆ ಹೋಗ್ಬಾರ್ದು. ಧರ್ಮ ಯಾವುದೇ ಇರಲಿ, ರೂಲ್ಸ್ ಎಲ್ಲರಿಗೂ ಒಂದೇ ಇರಬೇಕು. ಯಾಕೆ ರೂಲ್ಸ್ ಎಲ್ಲರಿಗೂ ಒಂದಿರಬೇಕಂತಂದರೆ, ನಾಳೆ ನಮ್ಮ ಹೆಣ್ಮಕ್ಳು ನಮ್ಮನೆಯವರು ಓಡಾಡ್ತಾರೆ, ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಓಣೆ ಅದಕ್ಕೆ? ಅದಕ್ಕೆ ಒಂದು ಇದಕ್ಕೊಂದು ಸ್ಟ್ರಾಂಗ್ ಆದ ಒಂದು ರೂಲ್ಸು, ಒಂದು ರೆಗ್ಯುಲೇಷನ್ಸ್ ತೊಗೊಂಬಂದರೆ ಪಬ್ಲಿಕ್ಸ್ಗೆ ನಿರ್ಭಯವಾಗಿ ಹೆಣ್ಮಕ್ಳು ಓಡಾಡ್ತಾರೆ, 11 ಗಂಟೆ ರಾತ್ರಿ ಬೇಕಾದ್ರೆ ಓಡಾಡ್ತಾರೆ. ಈ ಥರ ನಡೆಯಿದ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ, ನಂಬಿಕೆಯನ್ನು ಕಳ್ಕೊತಾರೆ. ಮತ್ತು ಇನ್ನೊಂದಂದರೆ ಎಷ್ಟೇ ಎಜುಕೇಟೆಡ್ ಆದ್ರೂ ಭಯ ಅನ್ನೋದಿರುತ್ತೆ ಹೆಣ್ಮಕ್ಳಿಗೆ, ಅದು ನಿರ್ಭಯವಾಗಬೇಕು. ಅದು ನಿರ್ಭಯವಾಗಬೇಕಂದ್ರೆ ಈಗ ಇದೇ ಹೇಳೋಣ, ಈಗ ರಾಜಕೀಯ ಮಾಡ್ತಾ ಇದ್ದಾರೆ, ಈಗ ಹುಬ್ಳಿದು ಒಂದು ರಾಜಕೀಯ ಮಾಡಿದ್ರು, ಅದ್ರಿಗೆ ಇದು ಎಸ್ ಐ ಟಿ ಅಂತೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ನೇಹ ಹಿರೇಮಠ್ ಕೇಸು ಎಸ್ ಐ ಟಿ ಅಂತ ಹೇಳ್ತಾ ಇದ್ದಾರೆ. ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಸರ್ಕಾರ ಅವ್ರದೇ ಇದೆ, ಅದ್ರ ಬಗ್ಗೆ ಇದ್ರಿಗೂ ಒಂದು ತನಿಖೆ ಇಲ್ಲ. ಮತ್ತು ಈಗ ಈ ಪ್ರಜ್ವಲ್ ರೇವಣ್ಣ, ಅದು ಪ್ರಜ್ವಲ್ ರೇವಣ್ಣ ಫಾರಿನ್ ಅಂದರೆ ಹೊರದೇಶಕ್ಕೆ ಹೋಗೋವರೆಗೂ ಇವ್ರು ಏನು ಮಾಡ್ತಾ ಇದ್ದಾರೆ, ಇವರು ಮೋದಿ ಸರ್ಕಾರದ ಮೇಲೆ ಗೂಬೆ ಕುರ್ಸಕ್ಕೆ ನೋಡ್ತಾ ಇದ್ದಾರೆ. ಮೋದಿ ಬಂದು ಇವರೇನು ಕೇಸ್ ನಡ್ಸೋಕ್ಕಾಗುತ್ತಾ? ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಸೊ ಮೋದಿಜಿಯವ್ರು ಅದಕ್ಕೆ ಇವಾಗ ಏನು ಮಾಡ್ತಾರೆ ಅಂದರೆ ಒಂದೇ ಸಿವಿಲೇಷನ್ ತೊಗೋಬೇಕು ಬರಬೇಕು ಅಂತ ಮಾಡ್ತಾಯಿದ್ದಾರೆ. ದಟ್ ಈಸ್ ರೈಟ್. ಅದೇ ಥರ ಲೋಕಲ್ ಗೌರ್ಮೆಂಟ್ ಏನಿದೆ ಅದನ್ನೇ ಪಾಲನೆ ಮಾಡಬೇಕು. ಅದ್ರ ಪಾಲನೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಯಾವುದೇ ಧರ್ಮ ಯಾವುದೇ ಜಾತಿ ಅನ್ನೋದು ಮನಸ್ಸಲ್ಲಿ ಬರಲ್ಲ, ಮೈಂಡಲ್ಲಿರಲ್ಲ. ಸೊ ಪೊಲೀಸರು ಕೂಡ ಅದೇ ರೀತಿಯಾಗಿ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಯಾಕೆ ಅಂತಂದರೆ ಈಗ ನೋಡಿ, ಪ್ರೀವಿಯಸ್ ನೀವು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಒಂದು ಸ್ಮಾಲ್ ಇನ್ಸಿಡೆಂಟ್ ನಡೆದಿಲ್ಲ ಎಲ್ಲೂ. ನೀವು ಬೆಂಗಳೂರಲ್ಲಿ ರೀಸೆಂಟಾಗಿ ಮೊನ್ನೆ ರಾಮೇಶ್ವರ ಕೆಫೆ ನಡೆಯಿತು, ಹೆಂಗೆ ನಡೀತು? ಇದಕ್ಕೆ ಯಾರೋ ಇನ್ನೊಬ್ಬರದ ಲಿಂಕ್ ಕೇಳಿ ಸುಲಿವಿಲ್ದನ್ನ ಹೆಂಗೆ ಬಂದಿದ್ದು ಮಾಡ್ತಾರೆ? ಇಷ್ಟು ದಿನ ಇಲ್ದಿರೋದು ಇವಾಗ ಹೆಂಗೆ ಬಂತು? ಈಗ ಅಲ್ಲಿ ಬಾಂಬ್ ಸ್ಫೋಟ ಅಂತಾರೆ, ಇಲ್ಲಿ ಬಾಂಬ್ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಬರುತ್ತೆ? ಇದೆಲ್ಲ ಲೋಕಲ್ ಗೌರ್ಮೆಂಟ್ ವೀಕ್ನೆಸ್. ಈಗ ಅವರು ಬಿ ಜೆ ಪಿ ಜೊತೆ ಮೈತ್ರಿ ಆಗಿದ್ದಾರಲ್ಲ ಸೆಕೆಂಡ್ರಿ, ಇದ್ರ ಬಗ್ಗೆ ಯಾರೋ ಏನೋ ಪ್ರಸ್ತಾವನೆ ಮಾಡಲ್ಲ. ಬೇಕಾಗಿರೋದಂದ್ರೆ ರೂಲ್ಸು. ಈಗ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂದರೆ ಆ ತಪ್ಪಿಸ್ತಂದ್ರೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಕುಮಾರಸ್ವಾಮಿ ಅವ್ರ ಮಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕಾಮನ್ ಪೀಪಲ್ಗೆ ಇದು ಜಸ್ಟಿಸ್. ಇದು ಅಲ್ಲ, ಇದು ಕಾನೂನು ಎಲ್ರಿಗೂ ಒಂದೇ, ಕಾನೂನು ಎಲ್ರಿಗೂ ಒಂದೇ. ಅದಕ್ಕೆ ಕಾಮನ್ ಇದು ಕಾಮನ್ ಪೀಪಲ್ಗೆ ಇದು ಜಸ್ಟಿಸ್ ಆದಂಗೆ, ಇದು ನ್ಯಾಯ ಬಂದಂಗೆ. ಇವಾಗ ಗೊತ್ತು ಅವ್ರಿಗೆ ಆಪ್ಷನ್ ತೊಗೊಂಡಿಲ್ಲ ಅಂತಂದ್ರೆ ಏನಾಗುತ್ತಂದ್ರೆ ಇಲ್ಲಿ ಫೈನಲಿ ಸಫರ್ ಆಗದೆ ಅಂದರೆ ಕಾಮನ್ ಪೀಪಲ್ಸ್, ಪಬ್ಲಿಕ್ಸ್. ಅಲ್ಲ, ಸಾಕಷ್ಟು ಜನ ಸಂತ್ರಸ್ತರು ಈಗಾಗಲೇ ಸಫರ್ ಆಗಿಬಿಟ್ಟಿದ್ದಾರಲ್ಲ, ಆಗಿದ್ದಾರೆ, ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಇವಾಗ ಮುಂದೆ ಜೀವನ ಮುಂದೆ ಒಂದೇ ಸಿವಿಲ್ ಇವ್ರು ಇದು ತೊಗೊಂಡ್ಬರ್ತಾ ಇದಾರೆ ಇವಾಗ. ಏನಕ್ಕಂತಂದರೆ ಈ ಥರ ಆಗಬಾರ್ದು ಅಂತೇಳಿ ಒಂದು ಒಂದೇ ರೂಲ್ಸ್ ಇರಬೇಕು, ಒಂದೇ ನ್ಯಾಯ ಇರಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಇದೇ ರೀಸನ್ನು ಈಗ ಕರ್ನಾಟಕದಲ್ಲಿ ಕೂಡ ಲೋಕಲ್ ಏನಿದೆ ನಮ್ಮ ಸರ್ಕಾರ ಅದೇ ಪ್ರಯತ್ನ ಮಾಡಬೇಕು. ಇವ್ರು ತಂದು ಅವ್ರ ಮೇಲೆ ಬೇರೆ ಪಕ್ಷದ ಮೇಲೆ ಇದು ಮಾಡೋದು, ಆ ಪಕ್ಷದವ್ರು ಬಂದು ಇವ್ರ ಮೇಲೆ, ಇದು ರಾಜಕೀಯ ಮಾಡಬಾರ್ದು. ಹೆಣ್ಮಕ್ಳ ವಿಷಯದಲ್ಲಿ ಮಾತ್ರ ರಾಜಕೀಯ ಮಾಡಬಾರ್ದು. ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಯಾರಾದರೂ ಆಗಿರಲಿ, ಒಂದೇ ರೂಲ್ಸ್ ಇರಬೇಕು. ಹೆಣ್ಮಕ್ಳು ಅಂದರೆ ಒಂದೇ ರೂಲ್ಸ್ ಇರಬೇಕು. ತಪ್ಪಿಸ್ತನಾಗಿದ್ದಾನ ಹಿಂದೂ ಆಗಲಿ ಕ್ರಿಶ್ಚನ್ ಆಗಲಿ, ಒಳಗಡೆ ಆಗಬೇಕು. ರಾಜಕಾರಣಿಗಳು ಹೆಣ್ಣನ್ನು ಮುಂದೆ ಬಿಟ್ಟು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ, ಇದು ದ್ವೇಷ ರಾಜಕಾರಣ. ಇದು ಈ ದೇಶ ರಾಜಕಾರಣದಿಂದ ಏನಾಗುತ್ತೆ, ಕೆಲವರು ಅಮ್ಮಾಯಿಕ್ಳು ಇರ್ತಾರೆ ಹೆಣ್ಮಕ್ಳು, ಅವ್ರಿಗೆ ಏನಾಗುತ್ತೆ, ಹೋ ಯೂಸೇ ತಪ್ಪು ಅಂದ್ಕೊತಾರೆ. ಈಗ ಅವ್ರು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪು ಮಾಡಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಬಟ್ ಅವ್ರು ತಪ್ಪಿಸಸ್ತಾಗಿದ್ರೆ ಖಂಡಿತ ಇದು ಒಳ್ಳೆ ತನಿಖೆ ನಡೆಸಬೇಕು. ಇದಕ್ಕೆ ತನಿಖೆ ಶುರುವಾಗಬೇಕು. ತನಿಖೆ ಶುರುವಾಗಿ ಇದು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಇದು ಹೋರಾಟ ಮಾಡಬೇಕು. ಇದು ಯಾಕೆಂದರೆ ಇದು ಹೆಣ್ಮಕ್ಳ ವಿಷಯ, ಇದು ಇದು ಕೆಲಸದ ವಿಷಯ ಇಲ್ಲ ಡೈಲಿ ನಿತ್ಯ ನಮ್ಮದು ಕೆಲಸ ಕಾರ್ಯ ಅಲ್ಲ, ಇದು ಹೆಣ್ಮಕ್ಳ ವಿಷಯ. ಯಾಕೆಂದರೆ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಬೆಳಗ್ಗೆ ಎದ್ದರೆ ಹೊರಗಡೆ ಹೋಗಲೇಬೇಕು, ಸಂಜೆ ಮನೆಗೆ ಬರಬೇಕಂದ್ರೆ ಗ್ಯಾರಂಟಿ ಇರಬೇಕು. ಅದೇ ಗ್ಯಾರಂಟಿ ಇಲ್ಲ ಅಂತಂದರೆ ಏನಕ್ಕಿಂತ ಸರ್ಕಾರ ಇದು ತನಿಖೆ ಮಾಡಬೇಕಾದ್ರೆ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಮಾಡಬೇಕಿರೋದು ಲೋಕಲ್ ಗೌರ್ಮೆಂಟ್, ರಾಜ್ಯ ಸರ್ಕಾರ ಅಲ್ಲ. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಆದರೆ ಹೆಣ್ಮಕ್ಳ ಬಗ್ಗೆ ಗ್ಯಾರಂಟಿನೇ ಕೊಟ್ಟಿಲ್ವಲ್ಲ ಅಂತ. ಅದೇ ಸರ್ ಹೇಳ್ತಾ ಇರೋದು. ಈಗ ನೋಡಿ, ಈಗ 2,000 ರೂಪಾಯಿ ಅಂತ ಕೊಡ್ತಾರೆ, ಈಗ ಫ್ರೀ ಬಸ್ ಅಂತ ಕೊಡ್ತಾರೆ. ಇವ್ರು ಕೊಡೋಕ್ಕಿಂತ ಮುಂಚೆ ನಾವು ಅದರಲ್ಲೇ ಬದುಕ್ತಾ ಇದ್ವಾ, ಏನಿಲ್ವಲ್ಲ. ಇವಾಗ ಬಂದಮೇಲೆ ಇದು ಇನ್ನೂ ಅಧ್ವಾನ ಆಗಿಬಿಟ್ಟಿದೆ.
ಈಗ ನೋಡಿ ಸರಿಯಾಗಿ ಬಸ್ಸಸ್ ಇಲ್ಲ ಫ್ರೀ ಅಂತ ಹೇಳಿದ್ರು. ಸರಿಯಾಗಿ ಬಸ್ ನೀವು ಸರ್ ನೀವು ಜೆಂಟ್ಸು ನಾನು ಜೆಂಟ್ಸು ಬಸ್ಸಲ್ಲಿ ಹತ್ತೀನಿ ಸರ್ ಆಕಸ್ಮಿಕವಾಗಿ ಹತ್ತೀನಿ 90% ಫಿಮೇಲ್ಸ್ ಇರ್ತಾರೆ ಬಸ್ಸಲ್ಲಿ. ಇವನ್ನು ಪುರುಷರ ಜಾಗದಲ್ಲಿ ಸೀಟ್ಸಲ್ಲಿ ಕೂಡ ಲೇಡಿಸಿ ಕೂತ್ಕೊಂಡಿರ್ತಾರೆ, ನಾವು ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ. ಇದಕ್ಕೆ ಮುಂಚೆ ಹೆಂಗಿತ್ತು ಅಂದರೆ ಏನು ಇರಲಿ ಲೇಡೀಸ್ಗೇನು ಇದಿತ್ತು ಜೆಂಟ್ಸ್ಗೇನಿತ್ತು ಅದೇ ರೀತಿಯಲ್ಲಿ ಹೋಗ್ತಾ ಇತ್ತು, ಅವ್ರು ಈ ಕಡೆ ಬರ್ತಾರಲ್ಲ ಇವ್ರು ಆ ಕಡೆ ಹೋಗ್ತಾರಲ್ಲ. ಇವಾಗ ಏನಂದ್ರೆ ಎಲ್ಲರೂ ಕೂತ್ಕೊತಾ ಇದ್ದಾರೆ. ಸಿ ಇಲ್ಲಿ ಏನಾಗಿದೆ ಅಂದರೆ ಇದು ರಾಂಗ್, ಇದು ಇವ್ರ ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಡೆವಲಪ್ಮೆಂಟ್, ಹೆಣ್ಣು ಮಕ್ಕಳ ರಕ್ಷಣೆ, ರಕ್ಷಣೆ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಗ್ಯಾರಂಟಿ ಕೊಡ್ಬೇಕು, ಸರ್ಕಾರ ಗ್ಯಾರಂಟಿ ಕೊಡಬೇಕು, ಅಭಿವೃದ್ಧಿ ಇರಬೇಕು, ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕು. ನಾನು ಆ ಗ್ಯಾರಂಟಿ ಕೊಟ್ಟಿದ್ದೀನಿ, ಈ ಬಗ್ಗೆ ಗ್ಯಾರಂಟಿ ಘೋಷಣೆ ಮಾಡಿದ್ದೀನಿ, ಹೆಣ್ಣು ಲೇಡೀಸ್ಗೆ 2000 ರೂಪಾಯಿ ಕೊಡ್ತಾಯಿದ್ದೀನಿ. ದಿಸ್ ಇಸ್ ಆಲ್ ಅನ್ನೆಸೆಸರಿ, ಬೇಕಾಗಿಲ್ಲ. ಇದು ಯಾರಿಗೂ ಬೇಕಲ್ಲ, ಯಾರೂ ಕೇಳಿಲ್ಲ ಸರ್ ನನಗೆ 2000 ಕೊಡಿ ನಾನು ವೋಟ್ ಹಾಕ್ತೀನಿ ತಿಂಗಳ ತಿಂಗಳಂತ ಯಾರೂ ಕೇಳಿಲ್ಲ. ಕೂಲಿ ಮಾಡೋರು ಇವಾಗಲೂ ಕೂಲಿ ಮಾಡ್ತಾನೆ ಇದ್ದಾರೆ, ಒಂದು ಅರ್ಥ ಮಾಡಿ ಕೂಲಿ ಮಾಡೋ ಕೂಲಿ ಮಾಡ್ತಾನೆ ಇದ್ದಾರೆ. ಇವಾಗೇನು 2000 ತಗೊಂತಾರಲ್ಲ ಕೊಡ್ತಾರಲ್ಲ ಮಕ್ಕಳಿಗೆ, ಇದು ಹೆಣ್ಮಕ್ಳಿಗೆ ಲೇಡೀಸ್ಗೆ, ಅದೇ ಒಂದು ಫ್ಯಾಮಿಲಿಯಿಂದ 10000 ರೂಪಾಯಿ ಕಿತ್ಕೊತಾ ಇದ್ದಾರೆ ಇವರು. ಇದು ಬೇಕಾಗಿಲ್ಲ. ಇದು ಇದು ನೋಡಿ ಇಂಥ ವಿಷಯದಲ್ಲಿ ಮಾತ್ರ ಸರ್ಕಾರ ಯಾವುದೇ ಇರಲಿ ಯಾವುದೇ ಧರ್ಮ ಇರಲಿ ಯಾವುದು ನೋಡಬಾರ್ದು, ಒಂದೇ ರೂಲ್ಸ್ ಇರಬೇಕು. ಅದು ಯಾವನಾದ್ರೂ ಅವಾಗಲೇನಾಗುತ್ತೆ ಅಂತ ಸರ್ಕಾರದ ಮೇಲೆ ನಂಬಿಕೆ ಬರುತ್ತೆ. ಇವರೇನು ಈ ಥರ ಆಕ್ಷನ್ ತೊಗೊಂಡಿಲ್ಲ ಅಂತಂದರೆ ಇವರೆಲ್ಲ ಲೂ ಫಾಲ್ಸ್ ಇದೆ, ನಮ್ಮ ಲೋಕಲ್ ಗೌರ್ಮೆಂಟಲ್ಲಿ ಲೂ ಫಾಲ್ಸ್ ಇದೆ ಅಂತ ಅರ್ಥ. ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅರ್ಥ. ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ ಅಂದರೆ ನಾಳೆ ಅವ್ರ ಸರ್ಕಾರ ಬಂದಾಗ ಇವ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ, ಇವಾಗ ಇರುವಾಗ ಅವ್ರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಕಾಮನ್ ಪಬ್ಲಿಕ್ಸ್ಗೆ ಇದು ಪ್ರಾಬ್ಲಮ್ ಇದು, ಪ್ರಾಬ್ಲಮ್ ಇದು. ಅದು ಯಾರೇ ಹೆಣ್ಮಕ್ಳು ಇದು ಪ್ರಾಬ್ಲಮ್ ಇದು. ಇದಕ್ಕೆ ಒಂದು ಆಕ್ಷನ್ ಒಂದು ಬರಬೇಕು, ತನಿಖೆ ಆಗಬೇಕು. ಇದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಿ ಶಿಕ್ಷೆ ಆಗಲೇಬೇಕು. ತಪ್ಪಿಸ್ತದಾಗಿದೆ ಅಂತ ಖಂಡಿತ ಅವ್ರಿಗಾಗಲೇಬೇಕು. ಅದು ಜೆ ಡಿ ಎಸ್ ಅಂತ ಪಕ್ಷ ಅಂತಲ್ಲ, ಬಿ ಜೆ ಪಿ ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, ಇದು ಯಾರಾದರೂ ಆಗಲಿ ತಪ್ಪು ಅವ್ರಿಗಾಗಲೇಬೇಕು. ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದು ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿದ್ರೇನೋ ಅವಾಗ ಇನ್ನೊಬ್ಬರು ಹೆಣ್ಮಕ್ಳು ಏನು ಮಾಡ್ತಾರೆ ನಿರ್ಭಯ ಓಡಾಡ್ತಾರೆ ಸರ್, ನಮಗೊಂದು ಕಾನೂನು ಇದೆ ನಮಗೊಂದು ರಕ್ಷಣೆ ಇದೆ ಅಂತ ಓಡಾಡ್ತಾರೆ. ನಾವೇನು ಇವತ್ತು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ತನಿಖೆ ನಡೆಸಿಲ್ಲ, ಅವ್ರ ಮೇಲೆ ಗೂಬೆ ಕೂರಿಸೋದು, ಮೋದಿ ಮೇಲೆ ಗೂಬೆ, ದಿಸ್ ಇಸ್ ಆಲ್ ಅನ್ವಾಂಟೆಡ್ ಥಿಂಗ್ಸ್. ಇದು ಅನ್ವಾಂಟೆಡ್ ಸ್ಟೋರೀಸ್, ಅನ್ವಾಂಟೆಡ್ ಪೊಲಿಟಿಕ್ಸ್ ಲೀಡ್ಸ್ ಅಷ್ಟೇ ಇದು. ಈ ಕೇಸ್ ಮುಚ್ಚಿ ಹೋದ್ರೆ ಈ ಥರ ಮತ್ತೆ ನಡೀತದೆ ಪ್ರಕರಣಗಳು ನಡೀತವೆ. ಈಗ ನೋಡಿ ಇವತ್ತು ರೇವಣ್ಣ ಪ್ರಜ್ವಲ್ ರೇವಣ್ಣ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ, ನೆಕ್ಸ್ಟ್ ಇನ್ನೊಬ್ಬ ಯಾರೋ ಎಂ ಪಿ ಮಗನೋ ಇನ್ನೊಬ್ಬ ಎಮ್ ಎಲ್ ಎ ಮಗನೋ ಮಾಡ್ತಾನೆ, ಅವಾಗ ಏನಾಗುತ್ತೆ ಅವನೇನು ಮಾಡಿದಷ್ಟು ನಿಮ್ಮ ಡೇಟ್ ಏನು ಅವನು ಪರಿಹಾರ ಆಗ್ತಾನೆ. ಅವಾಗ ನೀವೇನು ಮಾಡ್ತೀರಾ? ಸರ್ಕಾರ ಯಾವುದೇ ಇರಲಿ ಆಕ್ಷನ್ ಎಲ್ಲಿದೆ? ಇವಾಗ ಎಷ್ಟು ದಿನ ಆಯ್ತಿದ್ದು ನಡೆದು? ಸುಮಾರು ಒಂದು ವಾರ ಆಗ್ತದ್ಯಾ? ವಾರ ಕಳೀತು. ಇದುವರೆಗೂ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಒಬ್ಬ ನೀವು ಊಹೆಗಳು ಅವ್ರ ಮೇಲೆ ಗೂಬೆ ಕೂರಿಸೋದು ಇವ್ರ ಮೇಲೆ ಗೂಬೆ ಕೂರಿಸೋದು ಮಾಡ್ತಾ ಇದ್ದೀರಾ, ಇದರಿಂದ ಏನಾದರೂ ಯೂಸ್ ಇದೆಯಾ? ಎಲ್ಲಿದೆ ಜಸ್ಟಿಸ್? ಇಲ್ಲಿ ನ್ಯಾಯ ಎಲ್ಲಿದೆ? ಈಗ ಹುಬ್ಳಿಲಿ ಅಷ್ಟೊಂದು ಹೋರಾಟ ನಡೆಯಿತು, ಏನು ಇದಕ್ಕೇನು ತನಗೆ ತೊಗೊಂಡಿದ್ದಾರೆ ಇವರು? ಏನು ಆಕ್ಷನ್ ತೊಗೊಂಡಿದ್ದಾರೆ? ಏನಿಲ್ವಲ್ಲ, ಬರೀ ರಾಜಕೀಯ ಮಾಡ್ತಾಯಿದ್ದಾರೆ ಅಷ್ಟೇ. ಏನಿಲ್ಲೇನೆಂದರೆ ಇಲ್ಲಿ ಬಲಿಯಾಗ್ತಾ ಇರೋದು ಕಾಮನ್ ಪಬ್ಲಿಕ್ಸ್, ಅವ್ರನ್ನ ಅಡ್ಡ ಇಟ್ಕೊಂಡು ಇವ್ರು ಅವ್ರ ಮೇಲೆ ಅವ್ರು ಇವ್ರ ಮೇಲೆ ರಾಜಕೀಯ ಮಾಡ್ತಾಯಿದ್ದಾರೆ. ಇದರಿಂದ ಅನ್ಯಾಯ ಆಗ್ತಾರೆ ಅಂದರೆ ಜನಸಾಮಾನ್ಯರಷ್ಟೇ. ಸೊ ಇದರಿಂದ ಏನು ಯಾವ ರೀತಿ ಇದನ್ನು ತೊಗೊಂಡೋಗ್ಬೇಕೋ ಆ ರೀತಿ ತೊಗೊಂಡೋಗ್ಬೇಕು ಇದನ್ನು ಎಲ್ಲ. ಯಾಕೆಂತಂದರೆ ಫ್ಯೂಚರ್ ನೆಲದ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಪ್ರಜ್ವಲ್ಗೆ. ಸರ್ ಈಗ ನೋಡಿ 2 ವರ್ಷದ ಹೆಣ್ಮಕ್ಳು ಇವಾಗ ಇದ್ದಾರೆ ಅಂದ್ಕೊಳ್ಳಿ, ಅವ್ರ ಮೇಲೆ ಒಂದು ರೆಪೇಸ್ ನಡೀತಾ ಇದೆ. ಈಗ ನಮ್ಮಲ್ಲಿ ಹೆಣ್ಮಕ್ಳು ಇದ್ದಾರೆ, ಸ್ಕೂಲ್ ಕಳಿಸ್ಬೇಕು ನಮಗೂ ಭಯ ಆಗುತ್ತೆ, ಸ್ಕೂಲಲ್ಲಿ ಏನು ನಡೆಯುತ್ತೋ, ಅಲ್ಲೇನು ಮಾಡ್ತಾರೋ, ವ್ಯಾನಲ್ಲಿ ಬರುವಾಗ ಏನಾಗುತ್ತೋ, ಮನೆಯವ್ರಿಗೆ ನಮ್ಮ ಮಗಳು ಬಂದ್ರೆ ಇಲ್ಲ ಅಂತ ನಮ್ಗೆ ಟೆನ್ಷನ್ ಆಗುತ್ತೆ. ಸೆಕೆಂಡ್ ಸೆಸ್ ನಮಗೂ ಟೆನ್ಷನ್ ಆಗ್ತಾನೆ ಇರುತ್ತೆ. ಯಾಕೆಂದರೆ ನಾವು ಮಕ್ಕಳು ನೋಡಿಕೊಂಡೇ ಇರೋಕ್ಕಾಗಲ್ಲ, ಕೆಲಸ ದುಡಿದ್ರೇನೆ ಅವ್ರಿಗೂ ಒಂದು ಇದು ಮಾಡೋದು, ದುಡಿಮೆ ಇಲ್ಲ ಅಂತಂದ್ರೆ ಎಲ್ಲಿಂದ ಆಗುತ್ತೆ? ಸೊ ಇದಕ್ಕೊಂದು ರಕ್ಷಣೆ ಬರಬೇಕು, ಸರಿಯಾದ ಒಂದು ಕಾನೂನು ವ್ಯವಸ್ಥೆ ತೊಗೊಂಬರ್ಬೇಕು ಸರ್. ಸೊ ಜನರಲ್ಲಿ ಒಂದು ನಂಬಿಕೆ ಮೂಡಿಸ್ಬೇಕು, ಸರ್ಕಾರ ಯಾವುದೇ ಇರಲಿ ಸೆಕೆಂಡ್ರಿ. ಸೊ ಹೆಣ್ಮಕ್ಳಿಗೆ ಲೇಡೀಸ್ಗೆ ಒಂದು ಸುರಕ್ಷತೆ ಭಾವನೆ ಮೂಡಿಸ್ಬೇಕು, ಭಾವನೆ ಮೂಡಿಸ್ಬೇಕು, ಆ ನಂಬಿಕೆ ತರಲೇಬೇಕು. ಇಲ್ಲ ಅಂತಂದರೆ ನಾನು ಇವಾಗ ಇರೋ ಸರ್ಕಾರ ನಾಲಾಯಕ ಅಂತ, ಪಬ್ಲಿಕ್ ಹೆಣ್ಮಕ್ಳಿಗೆ ಏನೂ ರಕ್ಷಣೆ ಇಲ್ಲ ಅಂತಂದರೆ ನಾಲಾಯಕ ಅಂತ, ಇದು ಓಪನ್ ಸ್ಟೇಟ್ಮೆಂಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಅಜಿತ್ ಅಂತ. ಅಜಿತ್ ಸರ್, ಈಗಾಗಲೇ ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ, ಇಡೀ ಕರ್ನಾಟಕದ ಮಾನ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣಿಗೆ ಏನು ಶಿಕ್ಷೆ ಆಗಬೇಕು ಅಂತೀರಾ? ಒಟ್ಟಾರೆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ? ಸರ್, ಓಪನ್ ಆಗಿ ಹೇಳಬೇಕು ಅಂತಂದರೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ ಇಲ್ಲಿ. ಆಮೇಲೆ ಇದು ಏನು ಅಂತಂದರೆ, ಇವಾಗ ಮನೇಲಿ ಹಿರಿಯಕರು ಒಬ್ಬರು ಇದ್ದೇ ಇರ್ತಾರೆ ಎಲ್ಲರ ಮನೇಲೂ, ನಿಮ್ಮ ಮನೇಲಾಗಿರ್ಬೋದು ನಮ್ಮ ಮನೇಲಾಗಿರ್ಬೋದು. ನಮ್ಮ ಪ್ರಜ್ವಲ್ ರೇವಣ್ಣ ಅವರ ಫ್ಯಾಮಿಲಿ ತೊಗೊಂಡ್ರೆ ದೇವೇಗೌಡರು, ದೇವೇಗೌಡರು ಸಾಹೇಬರು ಹಿರಿಯ ರಾಜಕಾರಣಿಗಳು. ಇಲ್ಲಿ ಏನು ಅಂತಂದರೆ 2-in-1, ಒಂದೇ ಏಟಲ್ಲಿ 2 ಹಕ್ಕಿ ನೋಡಿತಾ ಇದ್ದಾರೆ. ಸರ್ಕಾರನೇ ಮಾಡ್ತಿರೋದು ಕೆಲಸ ಇದು, ಓಪನ್ ಆಗಿ ಗೊತ್ತಲ್ಲ. ಈಗ ಬೇಲಿ ಕೈಲಿ ಎಲ್ಲ ಇರುತ್ತೆ, ಹೊಲ ಏನು ಮಾಡಬೇಕು ಅಂತ ಬೇಲಿ ಗೊತ್ತಿರುತ್ತೆ, ಬೇಲಿನೇ ಹೊಲ ಇದು ಮಾಡ್ತಾ ಇರೋದು, ಹಾಳು ಮಾಡ್ತಿರೋದು. ಹಾಗಾಗಿ ಈಗ ಮೊಮ್ಮಗನಿಗೆ ಈ ಥರದ್ರಲ್ಲಿ ಸಿಕ್ಕಾಕ್ಸಿದ್ರೆ ಒಂದು ಕಡೆ ದೇವೇಗೌಡರಿಗೆ ಹೆಲ್ತ್ ವೈಸು ಹೊಡಿಬೋದು, ಹಾಗಾಗಿ JDSನ ಮುಗಿಸ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಅವ್ರಿಗಿದೆ.
ಸರ್ಕಾರಕ್ಕೆ. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಸರ್, ಸಿ ಡಿದು ಕಾಮನ್ ಮಾಮೂಲು ಜನರದೇ ಇರುತ್ತೆ ಸಿ ಡಿಗಳು, ಪೆನ್ ಡ್ರೈವ್. ಅದೇನಂದರೆ ಆತ ಅದನ್ನೆಲ್ಲ ಸ್ಟೋರ್ ಮಾಡಿದ್ದು ತಪ್ಪು ಅನಿಸುತ್ತೆ ಸರ್. ಆಮೇಲೆ ಓಪನ್ ಆಗಿ ಹೇಳ್ಬೋದು ಅಲ್ಲಿ ಲೇಡೀಸ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳ್ತಾರಲ್ಲ, ಯಾರೂ ಬಂದು ನನಗೆ ಹಿಂಗಾಗಿದೆ ಅಂತ ಹೇಳಲ್ಲ. 4 ವರ್ಷದ ಮುಂಚೆನೇ ಹೇಳ್ಬೋದಿತ್ತಲ್ಲ ಬಂದು, ಅವರು ಆ ಕೆಲಸ ಮಾಡೋರು ಅನಿಸುತ್ತೆ, ನಾವು ಹೇಳಬಾರ್ದು ತಪ್ಪಾಗತ್ತೆ. ಅಂಥವ್ರನ್ನ ದುಡ್ಡು ಕೊಟ್ಟು ಇವಾಗ ಯಾರಿಗೇ ಆಗಲಿ ನಾನು 50 ಲಕ್ಷ ಕೊಡ್ತೀನಿ ನಾನು ಹೇಳೋ ಥರ ಹೇಳು ಅಂದರೆ ದುಡ್ಡಿನ ಅಮಿಷನ್ಗೆ ಹೇಳೇ ಹೇಳ್ತಾರೆ. ಹಾಗಾಗಿ ಅದೆಲ್ಲ ಒಂದು ಗೇಮ್ ಮಾಡಿ ಮಾಡ್ತಾ ಇದ್ದಾರೆ, ಇದು ಓಪನ್ ಆಗಿ ಹೇಳ್ಬೋದು ಸರ್. ತಪ್ಪು ಎಲ್ಲರೂ ಮಾಡ್ತಾರೆ. ಈ ಪೆನ್ ಡ್ರೈವು ಈ ಥರದ್ದೆಲ್ಲ ಬರೀ ಇವ್ರದೇ ಅಲ್ಲ, ಎಲ್ಲ ರಾಜಕಾರಣಿ ಮಕ್ಕಳದು ಮಕ್ಕಳದು ಇದ್ದೇ ಇದೆ, ಇವ್ರದ್ದು ಹೊರಗೆ ಬಂದಿದೆ ಅಷ್ಟೇ. ಬಟ್ ಈ ಥರದ ಕೆಲಸ ಮಾಡೋದು ತಪ್ಪು. ರೇವಣ್ಣ ಆಗಲಿ, ಇನ್ನೊಬ್ರು ಇನ್ನೊಬ್ರಾಗಲಿ, ನಾನಾಗಲಿ ಇನ್ನೊಬ್ರು ಇನ್ನೊಬ್ರಾಗಲಿ, ನೀವು ಆಗಲಿ ಇನ್ನೊಬ್ಬ ಮತ್ತೊಬ್ಬರಾಗಲಿ, ಈ ಥರದ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ರಾಜಕಾರಣಿಗಳದು ಪೆನ್ ಡ್ರೈವ್ ಇದೆ ಅಂತೀರಾ ಸರ್? ಓಪನ್ ಇದ್ದೇ ಇರುತ್ತೆ ಅಲ್ವಾ, ಇವ್ರದ್ದು ಸಿಕ್ಕಾಕೊಂಡಿದೆ ಅಷ್ಟೇ. ಹಿಂದೆ ಮೇಟಿ ಅವ್ರದ್ದಾಗಿರ್ಬೋದು, ಅವ್ರು ಇವ್ರದ್ದು ಎಲ್ಲರದ್ದು ಬಂತಲ್ವಾ, ಹಾಗಾಗಿ ಪ್ರತಿಯೊಬ್ಬರದ್ದು ಇರುತ್ತೆ. ಈ ಟೈಮಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಒಂದು JDS ಪಕ್ಷನ ಮುಗಿಸೋದಕ್ಕೆ. ದೇವೇಗೌಡರಿಗೆ ಹೆಲ್ತ್ ವೈಸ್ ಹೊಡಿಬೋದಲ್ಲ, ತಾತನಿಗೆ ಮೊಮ್ಮಗನ ಬಗ್ಗೆ ಇದು ಬರುತ್ತೆ, ಅಯ್ಯೋ ಮೊಮ್ಮಗ ಹಿಂಗೆ ಮಾಡಿಬಿಟ್ನಲ್ಲ, ನಮ್ಮ ಕೆಟ್ಟ ಹೆಸರು ಬಂತಲ್ಲ ನಮ್ಮ ವಂಶಕ್ಕೆ ಅನ್ನೋದು. ಆಗೇನಾಗುತ್ತೆ, ಮೊದಲೇ ಈಗ ಅವ್ರು 91, ಅವ್ರಿಗೇನೇ ಕಾರಣಕರ್ತ ಅವ್ರಿಗೇನೇ ಆದ್ರೂ ಕಾರಣಕರ್ತ ಸರ್ಕಾರನೇ ಕಾರಣ. ಅವ್ರಿಗೇನಾದರೂ ಪ್ರಾಬ್ಲಮ್ ಆದರೆ ಓಪನ್ ಆಗಿ ಗೊತ್ತಾಗುತ್ತೆ. ಹೆಲ್ತ್ ವೈಸ್ ಹೊಡಿಯೋದಕ್ಕೆ JDS ಪಕ್ಷನ ಮುಗಿಸೋದಕ್ಕೆ ಒಂದು ಷಡ್ಯಂತ್ರ ಇದು, ಹಾಗಾಗಿ ಓಪನ್ ಆಗಿ ಹೇಳ್ಬೋದು. ಬಟ್ ಇದು ನಡೀಬಾರ್ದು ಈ ಥರದ್ದೆಲ್ಲ. ಆಮೇಲೆ ಇದರಿಂದ ಏನಾಗ್ತಿದೆ ಅಂದರೆ ನಮ್ಮ ಯೂತ್ಸ್ಗೆ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ. ಈಗಿರೋ 10th ಆಗಿರ್ಬೋದು, ಹೈಸ್ಕೂಲು 10th ಮತ್ತು ಕಾಲೇಜ್ ಹುಡುಗರು ಹುಡುಗಿರಿಗೆ ಈ ಥರ ಪೆನ್ ಡ್ರೈವ್ ವಿಷಯಗಳು ಎಷ್ಟು ಮಕ್ಕಳ ಮುಂದೆ ಚರ್ಚೆ ಮಾಡ್ತಾರೆ ಅಂದರೆ ಈ ಸರ್ಕಾರ ಏನು ಮಾಡ್ತಾ ಇದೆ, ಯೂತ್ಸ್ನ ಹಾಳು ಮಾಡ್ತಾ ಇದೆ ಅಲ್ವಾ. ಎಲ್ಲ ಕಡೆ ನೋಡಿ, ಇವಾಗ ಚಾನಲ್ಗಳಲ್ಲಿ ನಾರ್ಮಲಾಗಿ ಎಲ್ಲ ಕಡೆ ತೋರಿಸ್ತಾರೆ. ಏನಾಗುತ್ತೆ, ಎಲ್ಲರೂ ಪೆನ್ ಡ್ರೈವ್ ಬಗ್ಗೆ, ಪೆನ್ ಡ್ರೈವಲ್ಲಿ ಏನಿದೆ ಈ ಥರದ್ದು ಬೇಡದೇ ಇರುವಂಥ ವೀಡಿಯೋಗಳೆಲ್ಲ ಇದೆ, ಎಲ್ಲರೂ ನೋಡ್ತಾರೆ, ಎಷ್ಟೋ ಕಡೆ ಲೀಕು ಮಾಡಿದ್ದಾರೆ ಅದನ್ನು, ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಬರ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಕ್ರಮನೇ ತೆಗೆದುಕೊಂಡಿಲ್ಲಲ್ಲ ಅಂತ ಎಲ್ಲ ಕಡೆ ವೀಡಿಯೋ ಹರಿದಾಡಿ ಹೆಣ್ಮಕ್ಳು ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಹೌದು, ತಪ್ಪಿದ್ದು ಸರ್ಕಾರದ್ದೇ ತಪ್ಪಿದೆ. ಮೋಸ್ಟ್ಲಿ ನೆಕ್ಸ್ಟ್ ಕಾಂಗ್ರೆಸ್ ಬರೋತಾ ಬರಲ್ವೋ ಗೊತ್ತಿಲ್ಲ, ಬಟ್ ಇವ್ರಿಗೂ ಇರಬೇಕು ತಲೆಯಲ್ಲಿ ಸರ್. ಇನ್ನೊಂದು ಉದಾಹರಣೆ ಕೊಡ್ತೀನಿ, ಇಲ್ಲಿ ಏನಾಗಿದೆ, ನಮ್ಮ ಫ್ರೀಡಮ್ ಫೈಟರ್ಸಲ್ಲಿ ಟಿಪ್ಪು ಸುಲ್ತಾನ್ ಒಂದು ಕಡೆ ಇದ್ದಾರೆ, ನಾವು ಅವ್ರಿಗೆ ಗೌರವ ಕೊಡ್ತೀವಿ, ಮುಸಲ್ಮಾನ್ ಆದ್ರೂ ನಮ್ಮ ಅಣ್ಣ ತಮ್ಮಂದ್ರು ಅಂತ ಹೇಳ್ತೀವಿ. ನಿಮಗೂ ನಮಗೂ ಎಷ್ಟೋ ಜನ ಮುಸಲ್ಮಾನ್ ಫ್ರೆಂಡ್ಸ್ಗಳಿದ್ದಾರೆ, ನಾವು ಹಿಂದೂಸು. ಇಲ್ಲಿ ಏನು ಮಾಡಿದ್ದಾರೆ, ಯಾರು ಟಿಪ್ಪು ಸುಲ್ತಾನ್ನ ಕಾಂಗ್ರೆಸ್ ಮಾಡಿದ್ದಾರೆ, ಶಿವಾಜಿನ BJP ಮಾಡಿದ್ದಾರೆ. ಇವರುಗಳು ರಾಜಕಾರಣಿಗಳು ಮಾಡಿರೋದು. ಇವ್ರು ಯಾರು ಎಲ್ಲರೂ ದೇಶಕ್ಕೋಸ್ಕರ ಹೋರಾಡಿರೋದು, ಎಲ್ಲರೂ ಬ್ರಿಟಿಷರಿಗೋಸ್ಕರ ಏನೋ ಓಡಿಸೋದಕ್ಕೆ ಬ್ರಿಟಿಷರಿಗೆ ಎದುರಾಕೊಂಡಿದ್ದವರು. ಬಟ್ ಈ ರಾಜಕೀಯದವರು ಬಂದು ಪಕ್ಷ ಮಾಡಿಬಿಟ್ಟಿದ್ದಾರೆ, ಅವ್ರಿಗೂ ಕಾಂಗ್ರೆಸ್ BJP ಮಾಡಾಕ್ಬಿಟ್ಟಿದ್ದಾರೆ. ಮೊನ್ನೆ ಶಿವಾಜಿ ಜಯಂತಿ ಆದಾಗ ನೋಡಿದ್ದುಂಟು ನಾವು. ಇದೇ ಸರ್ಕಾರ ಟಿಪ್ಪು ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಆದರೆ ಶಿವಾಜಿನ BJP ಮಾಡಾಕ್ಬಿಟ್ಟಿದ್ದಾರೆ. ಯಾಕೆ ಹಿಂಗೆ ಮಾಡಿದ್ದಾರೆ ಗೊತ್ತಿಲ್ಲ. ಇವರೇ ಎಲ್ಲ ಶೇರ್ ಮಾಡಿ ಮಾಡ್ತಿದ್ದಾರೆ. ಬಟ್ ಇದು ತಪ್ಪು, ಇದು ತಪ್ಪು. ಯಾರೇ ತಪ್ಪು ಮಾಡಿದ್ರು ಮೇಲಿರೋನೊಬ್ಬ ನೋಡಲ್ಲ, ಇತಿಹಾಸ ಪುಟ ಸೇರಿದ ವ್ಯಕ್ತಿಗಳನ್ನ ರಾಜಕೀಯ ಪಾರ್ಟಿಗಳು ಕೊಂಡ್ಕೊಂಡ್ಬಿಟ್ರ ಅಂತ. ಅಂದರೆ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ, ಅವ್ರು ಕೊಂಡ್ಕೊಂಡಿದ್ದ ತಕ್ಷಣ ಅವರೇನು ಹೋಗ್ಬಿಡಲ್ಲ. ಬಟ್ ಇವರು ಜನರನ್ನ ಅಡ್ಡದಾರಿಗಳು ಹಿಡಿತಾ ಇದ್ದಾರೆ. ಬಟ್ ಆಗಲ್ಲ ಅದು. ಇವಾಗ ನನಗೆ ಗೊತ್ತಿದೆ, ನನ್ನ ಥರ ಎಷ್ಟೋ ಜನರು ಗೊತ್ತಿದೆ, ಕೆಲವರು ಹೇಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಹಾಗಾಗಿ ಸರ್ಕಾರದ್ದು ತಪ್ಪಿದೆ, 100% ಸರ್ಕಾರದ ತಪ್ಪಿದೆ. ಹಾಗಾಗಿ ಆಮೇಲೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಅವರು ಶಿಕ್ಷೆ ಕೊಡಲಿ, ಯಾರೇ ಆಗಿರಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಇರಲಿ. ಹಾಗಾಗಿ ಸರ್ಕಾರ ಈ ಥರದ ವಿಷಯಗಳನ್ನೆಲ್ಲ ಸಾರ್ವಜನಿಕವಾಗಿ ಎಲ್ಲ ಕಡೆ ಕೊಡೋದು ತಪ್ಪು. ಸಾಕಷ್ಟು ಜನ ಅದರಲ್ಲಿ ಮಹಿಳೆಯರಿದ್ದಾರೆ, ಅವರ ಮಾನ ಮರ್ಯಾದೆ ಹೋಗಬಾರ್ದು ಅಲ್ವಾ? ಮಾನ ಮರ್ಯಾದೆ ಹೋಗಬಾರ್ದು ಅವ್ರಿಗೆ ಬೇಡವಾ, ಮಹಿಳೆಯವ್ರಿಗೆ ಬೇಡವಾ? ನಾನು ಬಂದು ನನ್ನ ಪರ್ಸನಲ್ ಥಿಂಗ್ಸ್ ಎಲ್ಲ ನಾನು ಹೇಳ್ಕೊಂಡ್ರೆ ಹೆಂಗೆ? ಮಾಸ್ಕ್ ಹಾಕೊಂಬಿಟ್ರೆ ನನ್ನ ಮುಖ ತೆಗೆಸಿ, ಮಾಸ್ಕ್ ತೆಗೆಸ್ಬಿಟ್ಟು ಮಾತಾಡ್ಸೋಕೆ ಹೇಳಿ ಅವ್ರು ಯಾರು ಅಂತ ಇನ್ನೂ ಕೆಲವರು ಹೇಳ್ತಾರೆ ಬೇಕಾರೆ. ಹಾಗಾಗಿ ಇದು ತಪ್ಪಿದು ಇವ್ರು ಮಾಡ್ತಾ ಇರೋದು. ಮಲ್ಲೇಶ್ವರಂನ 18th ಕ್ರಾಸ್ ಅಲ್ಲಿ ನಾವು ಇವಾಗ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಮಲ್ಲೇಶ್ವರಂ 18th ಕ್ರಾಸ್ನಲ್ಲಿ ಆಟೋ ಚಾಲಕರೊಬ್ಬರಿದ್ದಾರೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವರ ಮನಸ್ಸಿನಲ್ಲಿ ಏನು ಅಭಿಪ್ರಾಯ ಇದೆ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ನನ್ನ ಹೆಸರು ಪರಶುಮೂರ್ತಿ ಅಂತ. ಸರ್, ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣ ಸಾಕಷ್ಟು ಸುದ್ದಿ ಆಗ್ತಾ ಇದೆ, ನಿಮಗೂ ಕೂಡ ಗೊತ್ತಿದೆ, ಪ್ರಜ್ವಲ್ ರೇವಣ್ಣಗೆ ಏನು ಶಿಕ್ಷೆ ಆಗಬೇಕು ಅಂತೀರಾ? ಶಿಕ್ಷೆ ಪ್ರಶ್ನೆ ಅಲ್ಲ ಅದು, ನಮ್ಮ ದೇಶದಲ್ಲಿ ಹುಡುಕಂಡ್ರೆ 90% ಬೇರೆ ಅವರೇ ಇರೋದು. ಇವ್ರದ್ದು ಬೆಳಕಿಗೆ ಬಂತು, ಅವರು ಬೆಳಕಿಗೆ ಬರಲಿಲ್ಲ. ನಾವೇನು ರಾಜಕಾರಣಿ ಏನಲ್ಲ, ಯಾರತ್ರ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು. ಆದರೆ ನಮ್ಮ ದೇವೇಗೌಡರು ಮೊಮ್ಮಗ ಅನ್ನೋದ್ರಿಂದ ತುಂಬ ಹಳೆ ವ್ಯಕ್ತಿ, ಅವರು ತುಂಬ ಗಣ್ಯವಾದ ವ್ಯಕ್ತಿ, ಮಾಜಿ ಪ್ರಧಾನಿಗಳು, ಅವ್ರಿಗೇನೋ ಒಂದು ಕಡೆ ಮನಸ್ಸು ನೋವಾಗಿರ್ಬೋದು ಅನ್ನಿಸ್ತದೆ ನಮ್ಮ ಅನಿಸಿಕೆ. ಈಗ ದೇವೇಗೌಡರು ಮನಸ್ಸಿಗೆ ನೋವಾಗಿದೆ ಅಂತೀರಾ, ಆದರೆ ಪ್ರಜ್ವಲ್ ರೇವಣ್ಣಗೆ ಯಾವ ಥರ ಶಿಕ್ಷೆ ಆಗಬೇಕಂತ ಹೇಳ್ತೀರಾ? ಶಿಕ್ಷೆ ಬಗ್ಗೆ ಅವ್ರ ತಾತನೇ ಡಿಸಿಷನ್ ತಗೊಳ್ತಾರೆ, ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ವಲ್ಲ. ರಾಜಕಾರಣಿ ಆಗಲಿ ಯಾರು ಯಾರ ಹತ್ರ ಹೋದ್ರೆ ಗೌರ್ಮೆಂಟ್ ನೌಕರಿ ಇಲ್ಲ, 90% ಎಲ್ಲ ಅವರೇ ಇರೋದು ನಮ್ಮ ದೇಶ. ಎಲ್ಲ ಪಕ್ಷದಲ್ಲೂ ಇದೇ ಥರ CD ಇದ್ದಾವೆ,
ಎಲ್ಲಾರ ಹತ್ರನು ಇದೆ, ಹಲವರು ಇಂಡಿಯಾದ್ರೆ ಎಲ್ಲ ಐತೆ, ಒಂದು ಬರುತ್ತೆ ಒಂದು ಬರಲ್ಲ ಅಷ್ಟೇ. ಆ ಪಕ್ಷ ಈ ಪಕ್ಷ ಅವ್ರಿವ್ರು ಅಂತೇನಿಲ್ಲ, ನಮ್ಮ ಕೆಲಸ ಏನು ಓಟ್ ದಿವಸ ಹೋಗೋದು, ಯಾರಿಗೆ ಬೇಕೋ ಒಬ್ಬರು ಓಟ್ ಹಾಕ್ಬಿಡೋದು ಬರೋದಷ್ಟೇ. ಅಂದರೆ ದೇವೇಗೌಡರ ಮೊಮ್ಮಗ ಅಂತಂದರೆ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ತುಂಬ ಹಳೆ ವ್ಯಕ್ತಿ ರಾಜಕಾರಣಿ ಅವರು, ಜೋರಾಜ್ ಅರಸರು ಕಾಲದಲ್ಲಿ ಇದ್ದವರು. ಅವರು ದೇವೇಗೌಡರು ಅಂದರೆ ಅವರು ಒಂದು ತೂಕವಾದಂಥ ವ್ಯಕ್ತಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ರಾಜಕಾರಣಿ ಬೆಳೆಸ್ತಂಥ ಪುಣ್ಯಾತ್ಮರು ಅವರು. ಆದರೆ ದೇವೇಗೌಡರು ಮನೆಯಲ್ಲೇ ಅರೆಸ್ಟ್ ಆಗಿಬಿಟ್ರಲ್ಲ ರೇವಣ್ಣ ಅಂತ, ಅದು ಅದ್ರ ಸ್ವಂತ ವಿಷಯ, ದೇವೇಗೌಡರೇ ನೋಡ್ಕೊಳ್ತಾರೆ ಅದನ್ನು. ನಾವು ಅವ್ರಂಥವ್ರ ಬಗ್ಗೆ ಎಲ್ಲ ನಾವು ಮಾತಾಡೋಷ್ಟು ಯೋಗ್ಯತೆ ಇಲ್ಲ ಸರ್. ದೇವೇಗೌಡ್ರ ಬಗ್ಗೆ ಯಾರಿಗೂ ಆ ಇಳುವಯಸ್ಸಲ್ಲಿ 92 ವಯಸ್ಸಾಗಿದೆ ಅವ್ರಿಗೆ, ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇಲ್ಲ ಸರ್. ತುಂಬ ಒಳ್ಳೆ ವ್ಯಕ್ತಿ ದೇವೇಗೌಡರು, ಇವತ್ತಿನವರಲ್ಲ ಅವರು, ನಮ್ಮ ಡಿಸ್ಟಿಕ್ನವರೇ ಅವರು, ಹಾಸನ ಡಿಸ್ಟಿಕ್ ಅವರೇ. ಡಿಸ್ಟಿಕ್ಕು ಜಾತಿ ಪಾತಿ ಇವೆಲ್ಲ ಬರಲ್ಲ, ಏನೋ ಇದು ಅದಕ್ಕೆ ತೀರ್ಮಾನ ದೇವೇಗೌಡರೇ ಮಾಡ್ತಾರೆ. ನಮಗೆಂದರೆ ದೇವೇಗೌಡರ ಬಗ್ಗೆ ಅಂದರೆ ಪ್ರತಿಯೊಬ್ಬರಿಗೂ ಇದೆ, ದೇವೇಗೌಡರು ಮಾಜಿ ಪ್ರಧಾನಿಗಳು, ಒಂದು ಗೌರವ ಅನ್ನೋದು ಇದೆ ಅವ್ರಿಗೆ ನಮ್ಮ ದೇಶದಲ್ಲಿ. ಪ್ರತಿಯೊಬ್ಬರಿಗೂ ಅವರು ಪ್ರಧಾನಮಂತ್ರಿ ಅಂದರೆ ತುಂಬ ಒಂದು ತೂಕವಾದ ವ್ಯಕ್ತಿ ಅವರು. ಈ 92 ವಯಸ್ಸಲ್ಲೂ ಒಂದು ಸ್ಪೀಚ್ ಮಾಡ್ತಾರೆ, ಒಂದು ಸಭೆ ಹೋಗ್ತಾರೆ ಅಂದರೆ ಅವರನ್ನು ಮೆಚ್ಕೋಬೇಕಾದ್ದೆ ಅವ್ರನ್ನ. ನಾವು ದೇವೇಗೌಡರ ಬಗ್ಗೆ ಮಾತಾಡೋ ಇದಿಲ್ಲ, ದೇವೇಗೌಡರು ಏನು ಡಿಸಿಷನ್ ತಗೋತಾರೆ ಅವ್ರಿಗೆ ಗೊತ್ತಿತ್ತು ಸರ್, ಅಷ್ಟೇ ಸರ್. ಇಂಥದ್ರೆ ದೇವೇಗೌಡರು ಡಿಸಿಷನ್ ತಗೊಳ್ತಾರೆ, ಎಲ್ಲ ಪಕ್ಷದಲ್ಲೂ ಈ ಥರ ಸೀಡಿ ಇದೆ ಅಂತ. ಈಗ ಕೆಲವು ಬರ್ತವೆ ಕೆಲವು ಬರಲ್ಲ, ಈಗ ನಿಮಗೆ ನಿಮಗೂ ಗೊತ್ತಿರೋ ವಿಚಾರನೇ, ಎಷ್ಟೋ ಬರುತ್ತೆ ಎಷ್ಟೇ ಬರಲ್ಲ. ಸ್ವಂತ ಮೊಮ್ಮಗ ಅಲ್ವಾ, ಈಗ ಅವರೇ ತೀರ್ಮಾನ ತಗೊಳ್ತಾರೆ. ಅದನ್ನೊಬ್ಬ ಮಾಮೂಲಿ ಮನುಷ್ಯ ಒಬ್ಬ ಕೂಲಿ ಮಾಡೋ ಅದನ್ನು ಹೇಳೋಕ್ಕಾಗಲ್ಲ, ಅದಕ್ಕೆ ಅವ್ರು ಯಾಕಂದ್ರೆ ತುಂಬ ಹಳಬ್ರು ಅವರು, ಅವರು ಅದ್ರ ಬಗ್ಗೆ ಡಿಸಿಷನ್ ತಗೊಳ್ತಾರೆ ದೇವೇಗೌಡರು. ನೀವು ಹಾಸನದವ್ರ? ಹಾಂ, ನಮ್ದು ಹಾಸನ ಡಿಸ್ಟ್ರಿಕ್ಟ್, ಹಾಸನ ಡಿಸ್ಟ್ರಿಕ್ಟು, ಅರಕಲೂರು ತಾಲೂಕು, ದೊಡ್ಡಮಗ್ಗೆ ಹೋಬಳಿ, ಬರಗೂರು ಅಂತ ಅಲ್ಲಿ ಅವ್ರನ್ನ. ಥ್ಯಾಂಕ್ ಯು ಸರ್. ಸರ್, ತಮ್ಮ ಹೆಸರು? ವಿಜಯ್ ಕುಮಾರ್ ಸರ್. ಸರ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ತಮ್ಮ ಗಮನಕ್ಕೆ ಬಂದಿರ್ಬೋದು, ಏನು ಶಿಕ್ಷೆ ಆಗಬೇಕು ಅಂತೀರ ಅವರಿಗೆ? ಸರ್, ಕಾನೂನು ಪ್ರಕಾರ ಏನಿದೆ ಶಿಕ್ಷೆ ಎಲ್ಲರಿಗೂ ಆಗೋಷ್ಟು ಅವ್ರಿಗೆ ಕೊಡಬೇಕು. ಅವ್ರು ಮಾಡಿರೋ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಇದು ರಾಜಕೀಯದಿಂದ ನಡೀತಾ ಇರೋದು, ಕುತಂತ್ರ ಅಂತ ಎಲ್ಲರಿಗೂ ಗೊತ್ತು. ಅವರು ತಪ್ಪು ಮಾಡಿದ ಜಡ್ಜ್ ಇದ್ದಾರಲ್ಲ, ಎಲ್ಲರಿಗಿಂತ ದೊಡ್ಡ ಜಡ್ಜ್ ಇದ್ದಾರೆ, ಅವ್ರ ಪ್ರಕಾರ ಕಾನೂನು ಪ್ರಕಾರ ಏನಿದೆ ಅದು ಆಕ್ಷನ್ ತೊಗೊಳ್ಲಿ. ಇದು ರಾಜಕೀಯ ಷಡ್ಯಂತ್ರ ಅಂತೀರಾ? 99 ಭಾಗ ಅದೇ ಇದೆ. ಪ್ರಜ್ವಲ್ ರೇವಣ್ಣ ಏನು ತಪ್ಪು ಮಾಡಿಲ್ಲ ಅಂತೀರಾ? ಇದು ಎಲ್ಲ ಮಾಡೋದು ಪ್ರಪಂಚದಲ್ಲಿ ಮಾಡೋದು ಉಂಟದ್ದು, ಇದು ಅವ್ರು ಒಬ್ಬರೇ ಅಂತ ಯಾರೂ ಮಾಡಿಲ್ಲ, ರಾಜಕೀಯ ವ್ಯಕ್ತಿಯಲ್ಲಿ ಎಲ್ಲರೂ ಇದ್ದಾರೆ ಅಲ್ವಾ, ಎಲ್ಲರೂ ಇದ್ದಾರೆ. ಅದು ಇವ್ರಿಗೆ ಫೈಂಡ್ ಔಟ್ ಮಾಡಿ ಮಾಡಬೇಕಾದ ಅವಶ್ಯಕತೆ ಏನಿದೆ? ಇವಾಗ ಚುನಾವಣೆ ಸಂದರ್ಭದಲ್ಲೇ ಯಾಕೆ ಬಿಟ್ಟರು ವಿಡಿಯೋ ಅಂತ? ಹೌದು, 5 ವರ್ಷದ ಹಿಂದೆ ನಡೆದಿರೋ ಘಟನೆ, ಈಗ ಬಿಡಬೇಕಾದ ಅವಶ್ಯಕತೆ ಏನಿದೆ ಇವ್ರಿಗೆ? ಇವ್ರು ಪರ್ಸ್ನಲ್ಲ ತೊಗೊಂತಾನೆ ಬಿಡ್ತಾ ಇರೋದು, ಅವ್ರ ಫ್ಯಾಮಿಲಿಗೆ ಡ್ಯಾಮೇಜ್ ಆಗಬೇಕು ಹೆಸರು ಅಂತ ಹೇಳಿ ಬಿಡ್ತಾ ಇರೋದು ಅಲ್ವಾ. ಈ ಕೇಸು ಏನಾಗ್ಬೋದು ಅಂತೀರ? ಕಾನೂನು ಪ್ರಕಾರ ಏನಿದೆ ಶಿಕ್ಷೆ ಆಗಲಿ, ಪ್ರೂಫ್ ಮಾಡಬೇಕಲ್ವಾ, ಜಡ್ಜ್ ಇದ್ದಾರೆ, ಪ್ರೂಫ್ ಮಾಡಲಿ, ಅವರು ಬಂದು ನಿಂತ್ಕೊಂಡು ಕೋರ್ಟಲ್ಲಿ ನಿಂತ್ಕೊಂಡ್ರೆ ಅವರು ಪ್ರೂಫ್ ಮಾಡ್ತಾರಲ್ವಾ, ಇವ್ರ ಹತ್ತೇನಿದೆ ಆಧಾರ. ಒಂದು ಹಂತದಲ್ಲಿ ತನಿಖೆ ನಡೀತಾ ಇದೆ, ನ್ಯಾಯಬದ್ಧವಾಗಿ ತನಿಖೆ ನಡೀತದ ಅಥವಾ ಹಳ್ಳ ಹಿಡಿಯುತ್ತ ಕೇಸು ಅಂತ? ನ್ಯಾಯ ಸಿಗುತ್ತೆ ಸರ್. ಯಾರಿಗೆ ನ್ಯಾಯ ಸಿಗುತ್ತೆ? ಅನ್ಯಾಯ ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು. ಅಲ್ಲಿ ಜಡ್ಜ್ ಡಾಕ್ಯುಮೆಂಟ್ ಕೊಡ್ತಾರೆ, ವಿಡಿಯೋ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಅವರು ಎಲ್ಲ ನೋಡ್ಕೊಂಡು ಚೆಕ್ ಮಾಡಿ ಯಾರಿಗೆ ಅನ್ಯಾಯ ಇದೆಯೋ ನ್ಯಾಯ ಕೊಟ್ಟೆ ಕೊಡಿಸ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸದಾಶಿವನಗರದ ಸ್ಯಾಂಕಿ ಕೆರೆ ಹತ್ರ ನಾವೀಗ ಇದ್ದೀವಿ. ಇಲ್ಲೊಬ್ಬರು ಪ್ರಜ್ಞಾವಂತ ನಾಗರಿಕರಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ, ಒಟ್ಟಾರೆಯಾಗಿ ಇಂದಿನ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ಸರ್, ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಶಿವಮೂರ್ತಿ ಅಂತ. ಶಿವಮೂರ್ತಿ ಸರ್, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ತಮಗೆ ಗೊತ್ತಿದೆ. ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ, ಏನು ಶಿಕ್ಷೆ ಆಗಬೇಕು ಅವರಿಗೆ ಅಂತೀರ? ಅದು ಏನು ಶಿಕ್ಷೆ ಆಗಬೇಕು ಅನ್ನೋದು ಕೋರ್ಟ್ನವ್ರು ತೀರ್ಮಾನ ಮಾಡಬೇಕು. ಕೋರ್ಟ್ನವ್ರು ತೀರ್ಮಾನ ಮಾಡೋದು ಇನ್ವೆಸ್ಟಿಗೇಷನ್ ಆಗಿ ಅವ್ರದ್ದು ಅಫೆನ್ಸ್ ಎಸ್ಟಾಬ್ಲಿಷ್ ಆಗಿ ಎಲ್ಲ ಆಗಬೇಕು. ಸೊ ಫೈನಲಾಗಿ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು, ಕಾನೂನು ಪ್ರಕಾರ ಅಂದರೆ ಯಾರೇ ತಪ್ಪು ಮಾಡಲಿ, ಪ್ರಜ್ವಲ್ ರೇವಣ್ಣ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ, ಯಾರೇ ತಪ್ಪಾಗಲಿ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಇದೆ ಅದು ಆಗುತ್ತೆ ಆಗಬೇಕು. ಒಟ್ಟಾರೆ ಅದು ಕೋರ್ಟ್ನಲ್ಲಿ ಡಿಸೈಡ್ ಆಗುತ್ತೆ. ಅಂದರೆ ಈ ಕಾನೂನು ಎಲ್ರಿಗೂ ಒಂದೇ ಅಂತ? ಎಲ್ರಿಗೂ ಒಂದೇ, ಎಲ್ರಿಗೂ ಒಂದೇ. ಏನಂದರೆ ಕೆಲವು ವ್ಯಕ್ತಿಗಳು ಇನ್ವಾಲ್ವ್ ಆದಾಗ ಅದು ಸ್ವಲ್ಪ ರಾಜಕೀಯ ಬಣ್ಣ ಬರುತ್ತೆ, ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಕೆಲವರು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸರ್ಟನ್ ಲೆವೆಲಲ್ಲಿ ಸರ್ಟನ್ ಏರಿಯಾದಲ್ಲಿರೋ ಜನ ಅವರು ಇಂತಹ ಕೆಲಸ ಮಾಡೋಲ್ಲ ಅಥವಾ ಮಾಡಬಾರ್ದು ಅಂತ ಹೇಳಿ, ಹಾಗಾಗಿ ಅದರ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಕೋರ್ಟು ಏನು ಪನಿಷ್ಮೆಂಟ್ ಕೊಡುವಾಗ ಅದನ್ನೆಲ್ಲ ಅವರು ವಿಚಾರ ಮಾಡಿ ಅದನ್ನೆಲ್ಲ ಗಣನೆಗೆ ತಗೊಂಡು ಅಪ್ರೋಪ್ರಿಯೇಟಾಗಿ ಅವರು ಡಿಸೈಡ್ ಮಾಡ್ತಾರೆ.
ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಗೂಬೆ. ಇದು ಬಿಡಿ ರಾಜಕೀಯ. ಈಗ ಯಾವ ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಇದಾರೆ ಅನ್ನೋದ್ರ ಮೇಲೆ ರಾಜಕೀಯ ಮಾಡ್ತಾರೆ. ಬಟ್ ರಾಜಕೀಯ ಇಲ್ದಲೇ ಇದ್ರೂ ಈ ಪ್ರಕರಣದ ಅಕಸ್ಮಾತ್ ಆಗಿತ್ತು ಅಂತ ಇಟ್ಕೊಳ್ಳಿ. ಈಗ ಎಲೆಕ್ಷನ್ ಇಲ್ಲ, ಅವ್ರ ರಾಜಕೀಯನೇ ಇಲ್ಲ, ಬಟ್ ಇಂಥ ಒಂದು ಪರಿಸ್ಥಿತಿ ಆಗಿತ್ತು. ಸೊ ಅದು ಕಾನೂನು ಪ್ರಕಾರ ಕ್ರಮ ಜರುಗಲೇಬೇಕು. ಯಾರು ತಪ್ಪಿಸ್ತಾರೆ ಇರ್ತಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರಿಗೆ ಅದಂತೂ ಗ್ಯಾರಂಟಿ. ಏನಂದರೆ ಸ್ವಲ್ಪ ಇಂಪಾರ್ಟೆಂಟ್ ವ್ಯಕ್ತಿಗಳು ಇನ್ವಾಲ್ವ್ ಆದಾಗ, ಅದಕ್ಕೆ ಪ್ರಭಾವಿಗಳು ಇನ್ವಾಲ್ವ್ ಆದಾಗ ಸ್ವಲ್ಪ ಸೋ ಮೆನಿ ಆ್ಯಂಗಲ್ಸ್ ಇರುತ್ತೆ, ಜನನು ಏನೋ ತುಂಬ ಆ್ಯಂಗಲ್ಸಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮತ್ತೊಬ್ಬರು ಪ್ರಜ್ಞಾವಂತ ನಾಗರಿಕರು ಸ್ಯಾಂಕಿ ಕೆರೆಯಲ್ಲಿದ್ದಾರೆ, ಅವ್ರನ್ನ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಮೇಡಮ್? ರಮಾ ಅಂತ. ರಮಾ ಮೇಡಮ್, ಈಗಾಗಲೇ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ಸುದ್ದಿ ಆಗ್ತಾ ಇದೆ, ತಮಗೂ ಕೂಡ ಗೊತ್ತಿರ್ಬೋದು. ಪ್ರಜ್ವಲ್ ರೇವಣ್ಣಗೆ ಏನು ಶಿಕ್ಷೆ ಆಗಬೇಕು ಅಂತ ತಾವು ಬಯಸ್ತೀರಾ? ನೋಡಿ, ಇದೆಲ್ಲ ಕೋರ್ಟಲ್ಲಿ ಡಿಸೈಡ್ ಆಗಬೇಕು. ಇದು ಯಾರು ತಪ್ಪಿತಸ್ಥರಿರ್ತಾರೋ ಅವ್ರಿಗೆ ಕೋರ್ಟ್ ಡಿಸೈಡ್ ಮಾಡುತ್ತೆ, ನಾವು ಏನು ಹೇಳೋಕ್ಕಾಗಲ್ಲ. ಬಟ್ ಇನ್ನೊಂದು ಕೇಳ್ಪಟ್ಟೆ, ಈ ವಿಡಿಯೋಗಳು ಹರಿದಾಡ್ತಾ ಇದೆ ಸಂತ್ರಸ್ತೆಯರದು ಆ ಥರ ಏನೋ ಕೇಳ್ಪಟ್ಟೆ. ಬಟ್ ನಮ್ಗೆ ಯಾವುದೂ ಆ ಥರ ಯಾವುದೂ ವಿಡಿಯೋ ಬಂದಿಲ್ಲ. ಬಟ್ ಅದು ಸ್ಟಾಪ್ ಆಗಬೇಕು, ಯಾಕೆಂದರೆ ಎಲ್ಲರಿಗೂ ಹೋದರೆ ಮನೇಲಿ ಮಕ್ಕಳಿರ್ತಾರೆ, ತಂದೆ ತಾಯಿರಿರ್ತಾರೆ, ಅವ್ರ ಎದುರಿಗೆಲ್ಲ ಈ ಥರ ವಿಡಿಯೋಗಳು ಸರ್ಕ್ಯುಲೇಟ್ ಆದರೆ ಚೆನ್ನಾಗಿರಲ್ಲ. ಸೊ ಅದು ಸ್ಟಾಪ್ ಆಗಬೇಕು, ಅದು ಮಾಡಬಾರ್ದು. ಸಾಕಷ್ಟು ಜನ ಇವಾಗ ಕಿಡಿಗೇಡಿಗಳು ವಾಟ್ಸಪ್ ಗ್ರೂಪ್ಗಳಿಗೆ ಮೆಸೆಂಜರಲ್ಲೆಲ್ಲ ಶೇರ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಸರ್ಕಾರನೂ ಕ್ರಮ ತೆಗೆದುಕೊಳ್ಬೇಕು ಅನ್ಸಲ್ವಾ ತಮಗೆ? ಅದು ಆದರೆ ಈಗ ಕಳಿಸೋರ ಮೇಲೆ ಡಿಪೆಂಡ್ ಆಗುತ್ತೆ, ಸರ್ಕಾರ ಏನು ಮಾಡ್ತಾರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ಈಗ ಏನಂದರೆ ಈಗ ನನಗೆ ಬಂತು, ನಾನು ಯಾರಿಗೂ ಕಳಿಸಲ್ಲ, ನಾನು ಅದನ್ನು ಸ್ಟಾಪ್ ಮಾಡ್ತೀನಿ, ಈ ಥರ ವಿಡಿಯೋ ಬಂದಿಂದ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಆ ಥರ ಪ್ರತಿಯೊಬ್ಬರೂ ಯೋಚನೆ ಮಾಡಿ ಕಳಿಸ್ಬೋದಾ ಬೇಡವಾ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇದು ಮಾಡಬೇಕು. ಸುಮ್ಮನೆ ಬಂದಿದ್ದೆಲ್ಲ ಕಳಿಸ್ತಾ ಕೂತ್ಕೋಬಾರ್ದು, ಯೋಚನೆ ಮಾಡಬೇಕು. ಎಷ್ಟೋ ವಿಡಿಯೋಗಳು ಈ ಥರ ಬಂದಿರೋದು ನಾವು ಡಿಲೀಟ್ ಮಾಡಿಬಿಟ್ಟಿದ್ದೀವಿ, ಅದು ಅವರು ಪ್ರಜೆಗಳ ಇದು ಮಾಡಬೇಕು, ಡಿಸೈಡ್ ಮಾಡಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಬುದ್ಧಿ ಇರುತ್ತೆ, ಪ್ರಜ್ಞಾವಂತರಾಗಿರ್ತಾರೆ, ಹಾಗಾಗಿ ಎಲ್ಲರ ಮನೇಲೂ ಕೂಡ ಹೆಣ್ಮಕ್ಳು ಇರ್ತಾರೆ, ಹಾಗಾಗಿ ಯಾರು ಡಿಲೀಟ್ ಮಾಡಬೇಕು, ಯಾರು ಶೇರ್ ಮಾಡಬಾರ್ದು, ಶೇರ್ ಮಾಡಬಾರ್ದು ಅದನ್ನು. ಕೊನೆಯದಾಗಿ ಒಟ್ಟಾರೆ ಪ್ರಕರಣದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ, ಇದಕ್ಕೆ ಏನು ಆ್ಯಕ್ಷನ್ ತೊಗೋಬೇಕು ಅದನ್ನು ತೊಗೊಂಡು ಡಿಸೈಡ್ ಆಗಬೇಕು ಅದನ್ನು. ಮುಂದೆ ಈ ರೀತಿಯಾದಂತಹ ಘಟನೆಗಳು ನಡೀಬಾರ್ದು ಅಂದರೆ ಏನು ಸಲಹೆ ಕೊಡ್ತೀರಾ? ಖಂಡಿತ ನಡೀಬಾರ್ದು, ಸರ್ಕಾರ ಅದು ಅವ್ರು ವಿಜಿಲೆಂಟ್ ಆಗಿರ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಹೇಳಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶ್ರೀಕಾಂತ್ ಅಂತ. ಶ್ರೀಕಾಂತ್ ಸರ್, ಈಗಾಗಲೇ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ಸುದ್ದಿ ಆಗ್ತಾ ಇದೆ, ತಮಗೂ ಕೂಡ ಗೊತ್ತಿರ್ಬೋದು. ಪ್ರಜ್ವಲ್ಗೆ ಏನು ಶಿಕ್ಷೆ ಆಗಬೇಕು ಅಂತ ತಾವು ಬಯಸ್ತೀರಾ? ಕಾನೂನಲ್ಲಿ ಏನಿದೆಯೋ ಅದು ಶಿಕ್ಷೆ ಆಗಬೇಕು. ಓಕೆ, ಅಷ್ಟೇ. ಅದ್ರ ಜೊತೆಗೆ ಸಿಕ್ಕಾಬಟ್ಟೆ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ, ವಾಟ್ಸಪ್ ಗ್ರೂಪಿಂದ ಶೇರ್ ಆಗ್ತಾ ಇದ್ದಾವೆ, ಇದ್ರ ಬಗ್ಗೆ ಏನಂತೀರ? ಶೇರ್ ಅವ್ರ ಮೊಬೈಲಿಗೆ ಬಂದರೆ ಬೇರೆಯವ್ರಿಗೆ ಶೇರ್ ಮಾಡ್ತಾರೆ ಅಷ್ಟೇ, ಅದರಲ್ಲಿ ಏನು ತಪ್ಪೇನಿದೆ ಅಲ್ವಾ? ಅಲ್ಲ, ಇದ್ರ ಹೆಣ್ಮಕ್ಳು ಮಾನಮರ್ಯಾದೆ ಹರಾಜ್ ಆಗ್ತಾ ಇದೆಯಲ್ಲ ಅಂತ. ಎಷ್ಟು ಇದೊಂದೇ, ಇವನೊಬ್ಬಂದೇನಾ, ಇವನ್ ಬಿಟ್ಟು ಸಾವಿರಾರು ಜನದ ಶೇರ್ ಆಗ್ತಾ ಇದೆ, ಅದನ್ನ ಮಾತ್ರ ಸ್ಟಾಪ್ ಮಾಡೋಕ್ಕೆ ಯಾಕೆ ಯಾರೂ ಕೋರ್ಟ್ ನೋಟಿಸ್ ತರ್ತಿಲ್ಲ? ಒಬ್ಬ ಪ್ರಮುಖ ವ್ಯಕ್ತಿ ಆಗಿಬಿಟ್ರೆ ಅವನ್ ಮಾತ್ರ ಶೇರ್ ಮಾಡಬಾರ್ದ? ಬೇರೆಯವ್ರೆಲ್ಲರದು ಶೇರ್ ಮಾಡಬೇಡಿ ಅಂತ ಹೇಳಿ. ಇಂಡಿಯಾದಲ್ಲಿ ಪಾರ್ನು ಎಲ್ಲ ಇಲ್ಲೀಗಲ್ಲು ಅಂತ ಹೇಳಿ ಸಾವಿರಾರು ವೆಬ್ಸೈಟ್ಸ್ ಈಗಲೂ ಓಪನ್ ಆಗಿದೆ. ಇವನು ಒಬ್ಬ ಪಾರ್ನ್ ಸ್ಟಾರ್ ಅಂತಾರೆ, ಪ್ರಜ್ವಲ್ ಇಸ್ ಎ ಪಾರ್ನ್ ಸ್ಟಾರ್, ಅವನು ಎಲ್ಲರೂ ಶೇರ್ ಮಾಡ್ತಿದ್ದಾರೆ ಅಷ್ಟೇ. ಅದರಲ್ಲಿ ಪ್ರಜ್ವಲ್ ಎಂ ಪಿ ಅಲ್ಲ, ಹಂಗಾದ್ರೆ ಪಾರ್ನ್ ಸ್ಟಾರ್ ಅಂತೀರಾ? ನನ್ನ ಪಕ್ಕ ಅವ್ನು ಪಾರ್ನ್ ಸ್ಟಾರ್, ಬಟ್ ಅದು ನಿಜ ಆಗಿದ್ರೆ, ಸೊ ನಿಜನೋ ಸುಳ್ಳೋ ಗೊತ್ತಿಲ್ಲ, ಜನ ಶೇರ್ ಮಾಡ್ತಿದ್ದಾರೆ ನೋಡ್ತಿ. ಯಾರು ಸಿ ಕಂಟ್ರೋಲ್ ಇಲ್ಲ ಅಲ್ವಾ, ಒಂದ್ಸರಿ ವಾಟ್ಸಪ್ ಒಬ್ಬರಿಗೆ ಹರಡಾದ್ಮೇಲೆ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಶೇರ್ ಮಾಡಬೇಡಿ, ಕೇಸ್ ಆಗುತ್ತೆ ಅದು ಇದು ಅಂದರೆ ಜನ ಕೇಳಲ್ಲ. ಬಟ್ ನೀವು ಇವನಿಗೊಬ್ಬನಿಗೋಸ್ಕರನೇ ಈ ಥರ ಶೇರ್ ಮಾಡಬೇಡಿ ಅಂತ ಹೇಳ್ತಿದ್ದೀರಲ್ಲ, ತಪ್ಪು. ಈಗ ಟ್ರೆಂಡಿಂಗಲ್ಲಿರೋದು ಪ್ರಜ್ವಲ್ ಪ್ರಕರಣನೇ ಅಲ್ವಾ, ಅದಕ್ಕೆ ಅವ್ರ ಬಗ್ಗೆನೇ ಕೇಳ್ತಾ ಇದ್ದೀವಿ. ಅರೆ, ಟ್ರೆಂಡಿಂಗಲ್ಲಿದೆ, ಒಂದು ಸ್ವಲ್ಪ ದಿನ ಆದಮೇಲೆ ಹೋಗುತ್ತೆ. ಇದು ಯಾವುದೋ ಒಂದು ಡೈವರ್ಟ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ತುಂಬ ವರ್ಷಗಳಿಂದ ನೋಡಿದ್ರೆ ಎನಿ ಗೌರ್ಮೆಂಟ್, ಕಾಂಗ್ರೆಸ್, ಬಿ ಜೆ ಪಿ, ಜನಗಳನ್ನ ಡೈವರ್ಟ್ ಮಾಡೋಕ್ಕೋಸ್ಕರನೇ ಏನೋ ಒಂದು ಮಾಡ್ತಿರ್ತಾರೆ. ಆಕ್ಸಿಜನ್ ಸಿಲಿಂಡರ್ ಸಿಗಲಿಲ್ಲ ಎಲ್ಲೂ ಬೆಂಗಳೂರಲ್ಲಿ, ಒಂದೆರಡು ದಿನ ಯಾರೋ ನ್ಯೂಸಲ್ಲಿ ತೋರಿಸಿದ್ರು. ಈ ನನ್ನ ಮಕ್ಕಳಿಗೆ ಯೋಗ್ಯತೆ ಇಲ್ಲ ಆಕ್ಸಿಜನ್ ಸಿಲಿಂಡರ್ ಕೊಡೋಕ್ಕೆ ಅಲ್ವಾ, ಆ ಯೋಗ್ಯತೆ ಇಲ್ದಿರೋದಕ್ಕೆ ಸಡನ್ನಾಗಿ ಯಾರೋ ರಾಗಿಣಿ ದ್ವಿವೇದಿ ಡ್ರಗ್ಸ್ ಕೇಸು ಅಂಥೇಳಿ, ಅವಳು ಎಲ್ಲೋದ್ಲೋ ಗೊತ್ತಿಲ್ಲ, ಯಾವ ಡ್ರಗ್ಸೋ ಗೊತ್ತಿಲ್ಲ,
ಒಂದು 15 ದಿನ ಹಾಕೊಂಡು ನ್ಯೂಸ್ ಅವರೆಲ್ಲ ನೀವೆಲ್ಲ ಹಾಕೊಂಡು ಹಬ್ಬ ಮಾಡಿದ್ರಿ, ಯಾವನ್ ಕೇಳ್ದಾರೆ ಯಾವನಿಗೆ ಬೇಕಿತ್ತು? ಆ ಟೈಮಲ್ಲಿ ಆಕ್ಸಿಜನ್ ಇದೆಯಾ ಇಲ್ವಾ, ಎಷ್ಟು ಪೂರೈಕೆ ಇದೆ, ಎಷ್ಟು ಸ್ಟಾಕ್ ಇದೆ, ಅದು ಇಂಪಾರ್ಟೆಂಟ್ ಇತ್ತು. ಸೊ ಅದನ್ನು ಡೈವರ್ಟ್ ಮಾಡೋಕ್ಕೆ ಡ್ರಗ್ಸ್ ಕೇಸ್ ತೊಗೊಂಬಂದು ಮಾಡಿದ್ರು. ಈಗ ಏನು ನಡೀತಿದೆಯೋ ಬ್ಯಾಕ್ಗ್ರೌಂಡಲ್ಲಿ ಗೊತ್ತಿಲ್ಲ. ಇವನು ತೊಗೊಂಬಂದು ಡೈವರ್ಟ್ ಮಾಡೋಕ್ಕೆ ಇನ್ನೂ ಹಿಂದೆ ಏನೋ ದೊಡ್ಡ ಸಂಚೆ ನಡೀತಿರುತ್ತೆ. ಸೊ ಅಷ್ಟೊಂದು ನಂಬಕ್ಕಾಗಲ್ಲ ನಮ್ಮ ದೇಶ. ಅಂದರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ತಪ್ಪು ಮಾಡಿಲ್ಲ, ಸರ್ಕಾರದೇನಾದರೂ ಕೈವಾಡ ಅಂತೀರಾ? ಇಲ್ಲ ಇಲ್ಲ, ಹಂಗೇನು ಹೇಳ್ತಿಲ್ಲ ನಾನು. ಇದನ್ನು ಸಿ ಯಾವ ಟೈಮಲ್ಲಿ ಏನು ಆಚೆಗೆ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ ಸರ್, ತುಂಬ ಪವರ್ಫುಲ್ ಪೀಪಲ್, ಅದ್ರ ಪ್ರಕಾರನೂ ನಡೆದಿರ್ಬೋದು. ಎಲೆಕ್ಷನ್ ಟೈಮ್ ಇದು, ಅದೇ ಕೇಳಿದ್ದು ಎಲೆಕ್ಷನ್ ಟೈಮಲ್ಲಿ ಗಿಮಿಕ್ ಆಗಿದೆ ಅಂತ. ಇಲ್ಲ ಅದೇ ಅದೇ ವಿಡಿಯೋಸ್ ತುಂಬ ದಿವಸದಿಂದನೇ ಸಿಕ್ಕಿರೋದು. ಎಕ್ಸಾಕ್ಟ್ಲಿ ಎಲೆಕ್ಷನ್ ಟೈಮಲ್ಲಿ ಬಂದಿದೆ ಅಂದರೆ ಏನೋ ಇರುತ್ತೆ, ಇದಕ್ಕೂ ಯಾವ ಟೈಮಲ್ಲಿ ಪ್ರಚಾರ ಆಗಬೇಕು ಪ್ರಚಾರ ಆಗಬಾರ್ದು ಅಂತ ಡಿಸೈಡ್ ಮಾಡ್ತಿರ್ತಾರೆ. ಎಲ್ಲ ಅವ್ರದ್ದೇ ಲೈಕ್ ಬಿಗ್ ಬಿಗ್ ಪಾರ್ಟಿ ಅವ್ರದ್ದು, ದೇವೇಗೌಡ ಅವರು ಒಬ್ಬ ಪ್ರೈಮ್ ಮಿನಿಸ್ಟರು, ಅವ್ರ ಮೊಮ್ಮಗ ಅಂದಮೇಲೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅವ್ರ ಮೊಮ್ಮಗ ಅಂದಮೇಲೆ ಒಂದು ಬೇರೆ ಲೆವೆಲಲ್ಲೇ ಪ್ರೊಟೆಕ್ಷನ್ನು ಇರುತ್ತೆ. ನಮ್ಮ ದೇಶದಲ್ಲಿ ನೀವು ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಜನಕ್ಕೆ ಪವರ್ಫುಲ್ ಪೀಪಲ್ಗೆ ಒಂದು ಶಿಕ್ಷೆ ಆಗಿರೋದು. ಸುಮ್ಮನೆ ಸಾವಿರಾರು ವರ್ಷಗಳಿಂದ ಹೇಳ್ತಿದ್ದಾರೆ ಆ ಕೇಸ್ ಈ ಕೇಸು, ಕಾಂಗ್ರೆಸ್ಸಲ್ಲೂ ಎಷ್ಟೊಂದು ಜನಗಳಿಗೆ ಯಾರಿಗೂ ಆಗಿಲ್ಲ, ಇವನಿಗೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಡೌಟೇ. ನೋಡೋಣ, ಏನಾದ್ರು ಇನ್ನಿಂದ ಆದರೂ ಚೇಂಜಸ್ ಆಗಿ ತಪ್ಪಾದವ್ರಿಗೆಲ್ಲ ಶಿಕ್ಷೆ ಸಿ. ನನಗನ್ನಿಸ್ದಂಗೆ ತುಂಬ ಕಾಮನ್ ಪೀಪಲ್ಗೆ, ಬಡವ್ರಿಗೇ ತುಂಬ ಶಿಕ್ಷೆಗಳು, ಈ ಕಾನೂನು ಎಲ್ಲ ಅಪ್ಲಿಕಬಲ್. ಸಖತ್ ದುಡ್ಡಿದ್ರೆ ಏನಾಗಲ್ಲ, ಇವನೇನೋ ಎವಿ ವಿತ್ ಪ್ರೂಫ್ಸಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅದರಲ್ಲೂ ಏನು ಮುಖಗಳೇನು ಕಾಣಿಸ್ತಿಲ್ಲ, ಗೊತ್ತಿಲ್ಲ, ನೋಡೋಣ. ಥ್ಯಾಂಕ್ ಯು. ತರಕಾರಿ ವ್ಯಾಪಾರಸ್ಥರೊಬ್ಬರು ಇದ್ದಾರೆ, ಪ್ರಜ್ವಲ್ ರೇವಣ್ಣ ಪ್ರಕರಣ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು? ಮಂಜುಳ. ಮಂಜುಳ ಮೇಡಮ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ತಮಗೂ ಕೂಡ ಗೊತ್ತಿರ್ಬೋದು, ಏನು ಶಿಕ್ಷೆ ಆಗಬೇಕು ಅಂತೀರಾ ಪ್ರಜ್ವಲ್? ಶಿಕ್ಷೆ ಆಗ್ಬೇಕು ಸರ್, ಗಲ್ಲು ಶಿಕ್ಷೆನೇ ಆಗಬೇಕು. ಈ ಥರ ಹೆಣ್ಮಕ್ಳಿಗೆಲ್ಲ ಹಿಂಗೆ ಮಾಡಿ ಮೋಸ ಮಾಡಿ ಈ ಥರ ಎಲ್ಲ ನಮಿಸಿ ಮತ್ತು ಸಿಡಿ ಕ್ಯಾಸೆಟ್ ಎಲ್ಲ ಬಿಡೋದು ಇದೆಲ್ಲ ತುಂಬ ತಪ್ಪು ಅನಿಸ್ತದೆ. ಎಷ್ಟು ಜನ ನಮ್ಮಂಥ ಹೆಣ್ಮಕ್ಳೆಲ್ಲ ಎಷ್ಟು ನೊಂದಿರ್ತಾರಲ್ವಾ, ಅದಕ್ಕೆ ಈ ಥರ ಎಲ್ಲ ಮಾಡೋದು ತಪ್ಪು. ಅವ್ನು ಗಲ್ಲು ಶಿಕ್ಷೆನೇ ಆಗಬೇಕು, ಅವ್ರ ಅಧಿಕಾರದಲ್ಲಿ ಇದ್ದೀವಿ ಅಂತ ಏನು ಬೇಕಾದ್ರೂ ಮಾಡಬಾರ್ದು ಅಲ್ವಾ? ಸರಿ, ಸಾಕಷ್ಟು ಜನ ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ, ಅವ್ರ ವಿಡಿಯೋಗಳೆಲ್ಲ ಬಿಡ್ತಾ ಇದ್ದಾರೆ, ಶೇರ್ ಮಾಡಬಾರ್ದು, ಅದು ತಪ್ಪು. ನಾವು ಒಂದು ಹೆಣ್ಣಾಗಿ ಅದು ತಪ್ಪು ಶೇರ್ ಮಾಡಬಾರ್ದು, ಆದರೆ ಶಿಕ್ಷೆ ಮಾತ್ರ ಆಗಬೇಕು ಅವ್ರಿಗೆ. ಅಂದ್ರೆ ಗಲ್ಲು ಶಿಕ್ಷೆ ಆಗ್ಬೇಕು. ಹ್ಮ್, ಆಗ್ಬೇಕು. ವಿಡಿಯೋ ಎಲ್ಲ ಯಾರು ಬಿಡ್ತಾ ಇರ್ಬೋದು ಅಂತ ಗೊತ್ತಿಲ್ಲ ಸರ್, ನಮ್ಗವೆಲ್ಲ ಗೊತ್ತಿಲ್ಲ. ಆದ್ರೆ ನಾವು ನೋಡ್ತಾ ಇದೀವಿ ಎದುರು ಬೆಳಗ್ಗೆ, ನಾವೆಲ್ಲದ್ರಲ್ಲೂ ನ್ಯೂಸ್ ಅಲ್ಲಿ ಎಲ್ಲದ್ರಲ್ಲೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲದ್ರಲ್ಲೂ ನೋಡ್ತಿರ್ತೀವಿ. ಆದ್ರೆ ಈ ತರ ತಪ್ಪಲ್ವಾ ಸರ್, ಮಾಡಬಾರ್ದು ಅಂತ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಮತ್ತಿನ್ಯಾರು ಈ ತರ ನಾವು ರಾಜಕೀಯ ವ್ಯಕ್ತಿಗಳು ಅಂತ ಮತ್ ತಪ್ಪು ಮಾಡಬಾರ್ದು. ಇದನ್ನ ಇದು ಬೇರೆಯವ್ರಿಗೆ ಎಲ್ರಿಗೂ ಪಾಠ ಆಗ್ಬೇಕು. ಅಂದ್ರೆ ಇನ್ ಮುಂದೆ ಯಾರು ಈ ರೀತಿ ತಪ್ಪು ಮಾಡಬಾರ್ದು ಆ ರೀತಿ ಶಿಕ್ಷೆ ಆಗ್ಬೇಕು ಅಂತ. ಹೌದು, ಆಗ್ಬೇಕು ಸರ್. ಅಂದ್ರೆ ಕಾನೂನು ಎಲ್ರಿಗೂ ಒಂದೇ ಒಂದೇ, ಜನಸಾಮಾನ್ಯ ಮಾಡಿದ್ರು ಅವನಿಗೂ ತಪ್ಪ ತಪ್ಪೆ, ಮಾಮೂಲಿ ಜನ ಮಾಡಿದ್ರು ತಪ್ಪು ತಪ್ಪೆ ಅಲ್ವಾ ಸರ್? ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್. ಸದಾಶಿವ ನಗರದ ಹತ್ರ ಪ್ರಜ್ಞಾವಂತ ನಾಗರಿಕರೊಬ್ಬರು ಇದ್ದಾರೆ, ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ಅಂತ ಸೀನಿಯರ್ ಸಿಟಿಜನ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಪಿ ಎಂ ಜೈನ್. ಸರ್, ಈಗ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ತಾವೇನಂತೀರಾ, ಅವ್ರಿಗೇನು ಶಿಕ್ಷೆ ಆಗಬೇಕಂತೀರಾ? ಅದು ಭಾಳ ರಾಂಗ್ ಆಯಿತು. ಇಸ್ ಎ ವೆರಿ ಬ್ಯಾಡ್ ಎಕ್ಸಾಂಪಲ್ ಫಾರ್ ಯಂಗ್ಸ್ಟರ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್. ವಿ ಇಫ್ ಇಟ್ ಈಸ್ ಎ ನೋಟ್ ಪೊಲಿಟಿಕಲ್ ಮ್ಯಾಟರ್ ದೆನ್ ಇಟ್ ಈಸ್ ಎ ವರ್ಸ್ಟ್ ಥಿಂಗ್. ಹೌ ಕ್ಯಾನ್ ವಿ ಬಿಲೈವ್ ಆನ್ ದಿಸ್ ಪೊಲಿಟಿಷಿಯನ್ಸ್? ದ ಔಟ್ಸೈಡ್ ಈಸ್ ಡಿಫ್ರೆಂಟ್ ಆ್ಯಂಡ್ ಇನ್ಸೈಡ್ ಈಸ್ ಡಿಫ್ರೆಂಟ್. ವಿ ಕಂಡಮ್ಸ್ ದಿಪ್. ತುಂಬ ವಿಡಿಯೋಗಳೆಲ್ಲ ಶೇರ್ ಆಗ್ತಾ ಇದ್ದಾವೆ ಹೆಣ್ಮಕ್ಕಳದು, ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಆ ಥರ ನಾವು ನೋಡಲಿಲ್ಲ, ಬಟ್ ಟಿವಿನಲ್ಲಿ ಎಲ್ಲ ಬರ್ತೈತೆ. ಅದು ವಿ ಕಾಂಟ್ ಎಕ್ಸ್ಪೆಕ್ಟ್ ದಟ್ ಎ ಪೊಲಿಟಿಷಿಯನ್ ಲೀಡರ್ ಕ್ಯಾನ್ ಗೋ ಸಚ್ ಎ ಡೌನ್ ಆ್ಯಂಡ್ ದಿ ಕರೆಕ್ಟರ್ ಆ್ಯಂಡ್ ಎಸ್ಪೆಷಲಿ ಯಂಗ್ ಮ್ಯಾನ್ ವಾಟ್ ಈಸ್ ದಿ ಹಿ ಟೀಚ್ ಟು ದಿ ಪಬ್ಲಿಕ್ ಆ್ಯಂಡ್ ಯಂಗ್ಸ್ಟರ್ಸ್ ಇಸ್ ವೆರಿ ವೆರಿ ಬ್ಯಾಡ್ ಆ್ಯಂಡ್ ಹಿ ಡಜನ್ ನೋ ಈಸ್ ಪ್ರೆಸ್ಟೇಜ್ ಆಫ್ ಹಿಸ್ ಗ್ರ್ಯಾಂಡ್ ಫಾದರ್. ಹಿ ವಾಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆ್ಯಂಡ್ ದಿಸ್ ಫೆಲೋ ರೂಯಿನ್ ಹಿಸ್ ಕ್ರೆಡಿಟ್. ಸೊ ವಿ ಕಂಡೆಮ್ ದೆಮ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನವೀನ್.
ನವೀನ್ ಸರ್, ಈಗಾಗಲೇ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಈಗಾಗಲೇ ಅವರು ತಲೆಮರೆಸ್ಕೊಂಡಿದ್ದಾರೆ, ವಿದೇಶದಲ್ಲಿದ್ದಾರೆ, ಅವ್ರಿಗೇನು ಶಿಕ್ಷೆ ಆಗಬೇಕು ಅಂತೀರಾ? ಕಾನೂನು ಕ್ರಮವಾಗಿ ಶಿಕ್ಷೆ ಆಗಲಿ ಅವ್ರಿಗೆ. ಓಕೆ, ನಾನು ಮನಸ್ಸಿನ ಮಾತಿದೆ, ಎಲ್ಲರಿಗೂ ಒಂದೇ, ಅವ್ರ ಭೇದ ಇವ್ರ ಭಾವ ಅಂತ ಅಂದ್ಬಿಟ್ಟು ಇದಿಲ್ಲ, ಅವ್ರಿಗೆ ಶಿಕ್ಷೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅವ್ರಿಗೆ. ಅಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕಾನೂನು ಒಂದೇ, ಎಲ್ಲರೂ ಕಾನೂನಿನ ಕಾನೂನಿಗೆ ತಲೆ ಬಾಗಬೇಕು. ಖಂಡಿತ 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 ಹೌದು. ಅಲ್ಲ, ಏನು ಶಿಕ್ಷೆ ಆಗಬೇಕು ಅಂತೀರ? ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅವರು ಸ್ವೀಕಾರ ಮಾಡಬೇಕು. ಅಲ್ಲ ಅಲ್ಲ, ನಿಮ್ಮ ಅಭಿಪ್ರಾಯ, ನಿಮ್ಮ ಮನಸ್ಸಲ್ಲಿ ಏನು ಕೊಡಬೇಕು ಅನಿಸ್ತಾ ಇದೆ ಸರ್? ನನ್ನ ಅಭಿಪ್ರಾಯದಲ್ಲಿ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಲಿಕ್ಕೆ. ಕಠಿಣ ಶಿಕ್ಷೆ ಅಂದರೆ ಯಾವ ಥರ? ಗಲ್ಲು ಶಿಕ್ಷಣ ಕೊಡಲಿ, ಜೀವಾವಧಿ ಶಿಕ್ಷಣ, ಕಲ್ಲು ಶಿಕ್ಷೆ ಕೊಡಲಿ. ಅದು ನ್ಯಾಯಾಧೀಶರು ಏನು ಕೊಡ್ತಾರೋ ಅದು ಸ್ವೀಕಾರ ಮಾಡಬೇಕು ಅವರು. ಈಗ ಸಾಕಷ್ಟು ಜನ ಸಂತ್ರಸ್ತೆಯರಿಗೆ ಮೋಸ ಆಗಿದೆ, ವಿಡಿಯೋಗಳು ಶೇರ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನಂತೀರ? ಅದು ನಾನು ಒಪ್ಪಲಿಕ್ಕಿಲ್ಲ. ಕೆಲವೊಂದೊಂದು ನಂಬ್ತೀನಿ, ಇನ್ನು ಕೆಲವೊಂದು ಗ್ರಾಫಿಕ್ ಮಾಡಿರ್ಬೋದು ಅಂತ ಒಂದು ನನ್ನ ಅನಿಸಿಕೆ. 2,000-3,000 ವಿಡಿಯೋಸು ಮಾಡಲಿಕ್ಕಾಗತ್ತೆ ಒಬ್ಬ ಮನುಷ್ಯ? ಎಷ್ಟು ನಂಬ್ತೀರಾ ಎಷ್ಟು ನಂಬಲ್ಲ ನೀವು? ಸರ್, ಇದು ಡಿಪ್ಲೊಮ್ಯಾಟಿಕ್ ಆಗಿದೆ, ಗ್ರಾಫಿಕ್ ಅಂತ ಕೆಲವೊಂದೊಂದು ಮಾಡಿರ್ಬೋದು, ಮಾಡದೇ ಇರ್ಬೋದು, ಅದು ತನಿಖೆ ಆಗಲಿ ಸರ್, SIT ತನಿಖೆ ಆಗಲಿ. ಈಗ ಒಟ್ಟಿನಲ್ಲಿ ಈ ಪ್ರಕರಣದ ಬಗ್ಗೆ ನಿಮಗೆ ಮಿಶ್ರ ಪ್ರತಿಕ್ರಿಯೆ ಇದೆ. ಅಂದರೆ ಕೆಲವೊಂದಿಷ್ಟೆಲ್ಲ ಮಾಡಿರ್ಬೋದು, ಕೆಲವೊಂದೆಲ್ಲ ಫೇಕ್ ಅಂತ. ಫೇಕು ಆಗಿರ್ಬೋದು, ರಿಯಲ್ಗೂ ಮಾಡಿರ್ಬೋದು. ಒಟ್ಟಾರೆಯಾಗಿ ಕಾನೂನು ಪ್ರಕಾರ ಶಿಕ್ಷೆ ಶಿಕ್ಷೆ ಆಗಲಿ ಸರ್. ಶಿಕ್ಷೆ ಓಕೆ ಸರ್, ಥ್ಯಾಂಕ್ ಯು.